ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸ್ನೇಹಿತರೆ ಇವತ್ತು ನಾವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ನಲ್ಲಿ ಒನ್ ಇಯರ್ ಕರೆಂಟ್ ಅಫೇರ್ಸ್ ಸೀರೀಸ್ ಏನು ಮಾಡ್ತಾ ಇದ್ದೀವಿ ಅದರಲ್ಲಿ ನಾಲ್ಕನೇ ಸೆಟ್ ನೋಡೋಣ ಓಕೆ ಇದು ನಾಲ್ಕನೇ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೆ ಎ ಎಸ್ಗಂತೂ ವೆರಿ ಇಂಪಾರ್ಟೆಂಟ್ ಇದು ಕಂಪ್ಲೀಟಾಗಿ ನಾನು ಅದ್ರ ಕಾನ್ಸೆಪ್ಟ್ಸ್ನ ಅರ್ಥ ಮಾಡಿಸ್ತಾ ಹೋಗ್ತಾ ಇದ್ದೀನಿ ಇದು ನಾಲ್ಕನೇ ವಿಡಿಯೋ ಯಾರು ಪ್ರೀವಿಯಸ್ ತ್ರೀ ವಿಡಿಯೋಸ್ ನೋಡಿಲ್ಲ ದಯವಿಟ್ಟು ನೋಡಿ ನಿಮಗೆ ಎಕ್ಸಾಮ್ಸ್ಗೆ ಕೆ ಎ ಎಸ್ಗಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಕೂಡ ಡೈರೆಕ್ಟ್ ಕ್ವೆಶನ್ಸ್ ಬರ್ತವೆ ಓಕೆ ಕೆ ಎಸ್ ಎಲ್ ಅಂತೂ ನಿಮಗೆ ಮೇನ್ಸ್ ರೇಟಿಂಗ್ ಅಂತೂ ಬೇಕೇ ಬೇಕಾಗುತ್ತೆ ಓಕೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಫೈನ್ ಸೊ ಯಾರು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಇದರ ಒಂದು ಸೊ ಜಾಯ್ನ್ ಆದರೆ ನಿಮಗೆ ಇಲ್ಲಿ ಪಿ ಡಿ ಎಫ್ ಆಗಿರ್ಬೋದು ಮತ್ತೆ ಕ್ವಿಝಸ್ ಡೈಲಿ ಕ್ವಿಝಸ್ ಇರುತ್ತೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಓಕೆ ಮತ್ತೆ ಸಬ್ಜೆಕ್ಟ್ ವೈಸ್ ಕ್ವಿಝಸ್ ಇರುತ್ತೆ ಮತ್ತೆ ಜಾಬ್ ರಿಲೇಟೆಡ್ ಪಿ ಡಿ ಎಫ್ ಇರುತ್ತೆ ನೋಟಿಫಿಕೇಶನ್ಸ್ ಇರುತ್ತೆ ಸೊ ಎಲ್ಲ ನಿಮಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಏನೇನು ಬೇಕೋ ಅದೆಲ್ಲ ನಿಮಗೆ ಈ ಒಂದು ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಪುನೀತ್ ಫೋರಮ್ ಅಂತ ಈ ರೀತಿ ಸಿಂಬಲ್ ಇರುತ್ತೆ ಅಟ್ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮಲ್ಲಿ ಸೊ ಇದಕ್ಕೆ ಜಾಯಿನ್ ಆಗಿ ಫೈನ್ ಸೊ ಅನ್ನ ಅಕಾಡೆಮಿ ನಿಮಗೆ ಗೊತ್ತಿದೆ ಇದೊಂದು ಮೂವತ್ತಕ್ಕಿಂತ ಹೆಚ್ಚು ಎಜುಕೇಟರ್ಸ್ ಇರ್ತಕ್ಕಂಥ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇಲ್ಲಿ ನಿಮಗೆ ಮನೆಯಿಂದನೇ ಓದ್ಬೋದು ನಿಮಗೆ ಪರ್ ಡೇ ಹದಿನೆಂಟು ರೂಪಾಯಿ ಬೀಳ್ತಕ್ಕಂಥದ್ದು ಅಂದರೆ ಪ್ಲಸ್ ಕೋರ್ಸಸ್ ತೊಗೊಂಡ್ರೆ ಫ್ರೀ ಕೋರ್ಸಸ್ಸು ಇದೆ ಅನ್ನ ಅಕಾಡೆಮಿಲಿ ನಿಮಗೆ ಸ್ಪೆಷಲ್ ಕ್ಲಾಸಸ್ ಅಂತ ಫ್ರೀ ಕ್ಲಾಸಸ್ ಡೈಲಿ ಬೇಸಿಸಲ್ಲಿ ಕೂಡ ಇದೆ ಜೊತೆಗೆ ಪ್ಲಸ್ ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸ್ಟ್ರಕ್ಚರ್ಡ್ ಕೋರ್ಸಸ್ ಇರುತ್ತೆ ಓಕೆ ಸ್ಟ್ರಕ್ಚರ್ಡ್ ಕೋರ್ಸಸ್ ಇರುತ್ತೆ ಮತ್ತು ಇ ಎಮ್ ಐ ಪೇಮೆಂಟು ಕೂಡ ಇದೆ ನೀವು ಮೂರು ತಿಂಗಳು ಆರು ತಿಂಗಳು ಅಥವಾ ಒಂದು ವರ್ಷಕ್ಕೆ ತಗೊಂಡ್ರೆ ಇ ಎಮ್ ಐ ಪೇಮೆಂಟು ಕೂಡ ಇದೆ ಸೊ ಅದ ಜೊತೆಗೆ ನಾನು ನಿಮಗೆ ಗೌರ್ಮೆಂಟ್ ಸ್ಕೀಮ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಹದಿನೈದು ಪಾರ್ಟ್ಸ್ ಇದೆ ಅದ್ರ ಪ್ಲೇ ಕೂಡ ಇದೆ ಹೋಗಿ ನೋಡ್ಬೋದು ಮತ್ತು ಕರ್ನಾಟಕ ಜಿಯೋಗ್ರಫಿ ಐದು ಪಾರ್ಟ್ಸ್ ವಿಡಿಯೋಸ್ ಇದೆ ಅದು ಕೂಡ ನೋಡಿ ವಾಯುಗೋಳ ಕಂಪ್ಲೀಟ್ ಮಾಡಿದ್ದೀನಿ ಜಿಯೋಗ್ರಫಿಲಿ ಅದು ಕೂಡ ನೋಡ್ಬೋದು ನೀವು ಕಂಪ್ಲೀಟ್ ಏಳು ವಿಡಿಯೋ ಇದೆ ಓಕೆ ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡಿದ್ದೀನಿ ಅಲ್ಲೂ ಕೂಡ ಸೊ ಇದೆಲ್ಲ ನಿಮಗೆ ಎಕ್ಸಾಮ್ಗೆ ಈಗ ಪ ಕೆ ಎಸ್ಗಾಗಿರ್ಬೋದು ಬೇರೆ ಯಾವ್ದು ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ನಿಮ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು ಗೌರ್ಮೆಂಟ್ ಸ್ಕ್ರಿಪ್ಸು ಕೂಡ ಒನ್ ಇಯರ್ ಕಂಪ್ಲೀಟ್ ಡೀಟೇಲ್ ಅನಾಲಿಸಿಸ್ ಮಾಡಿರತಕ್ಕಂಥದ್ದು ಓಕೆ ಅದು ಕೂಡ ತಾವು ನೋಡ್ಬೋದು ಇನ್ನು ಕೆ ಎಸ್ ಬ್ಯಾಚಸ್ ಸ್ಟಾರ್ಟ್ ಆಗಿದೆ ಒನ್ ಇಯರ್ ಕೋರ್ಸಸ್ಸು ಪ್ರಿಲಿಮ್ಸ್ ಮತ್ತು ಮೇನ್ಸ್ದು ಇಂಗ್ಲೀಷು ಮೀಡಿಯಂ ಬ್ಯಾಚ್ ಎ ಇದೆ ಕನ್ನಡ ಮೀಡಿಯಂ ನಿಮಗೆ ಬ್ಯಾಚ್ ಸಿ ಇದೆ ಅದು ಕೂಡ ಈ ಜೂನ್ ಸಿಕ್ಸ್ಟೀನ್ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೂ ಕೂಡ ನೀವು ಕೋರ್ಸಸ್ಗೆ ಎನ್ರೋಲ್ ಆಗ್ಬೋದು ಮತ್ತು ಡೈಲಿ ಫ್ರೀ ಕ್ಲಾಸಸ್ ಕೂಡ ಲಭ್ಯ ಇದೆ ಓಕೆ ಫ್ರೀ ಕ್ಲಾಸಸ್ ಕೂಡ ಲಭ್ಯ ಇದೆ ಅದು ಟಾಪ್ ಎಜುಕೇಟರ್ಸಿಂದ ಅದು ಕೂಡ ನೀವು ಅಕಾಡೆಮಿ ಆ್ಯಪಲ್ಲಿ ಕೂಡ ನೀವು ಮಾಡ್ಬೋದು ಮತ್ತು ಕರ್ನಾಟಕ ಪಿ ಎಸ್ ಸಿ ಸಬ್ಸ್ಕ್ರಿಪ್ಷನ್ಸ್ಗೆ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಇದೆ ಅದು ಹೆಚ್ಚು ಮಂತ್ ತಗೊಂಡ್ರೆ ಕಮ್ಮಿ ಆಗುತ್ತೆ ನೋಡಿ ತ್ರೀ ಮಂತ್ಸ್ ತೊಗೊಂಡ್ರೆ ತೌಸಂಡ್ ಒನ್ ಸಿಕ್ಸ್ಟಿ ಸೆವೆನ್ ಪರ್ ಮಂತಿಗೆ ಬೀಳುತ್ತೆ ನಿಮಗೆ ನಿಮಗೆ ಟ್ವೆಲ್ ಮಂತ್ಸ್ ತೊಗೊಂಡ್ರೆ ಫೈವ್ ಏಯ್ಟಿ ತ್ರೀ ರುಪೀಸ್ ಪರ್ ಮಂತ್ ಬಿಡುತ್ತೆ ಓಕೆ ಫೈವ್ ಏಯ್ಟಿ ತ್ರೀ ರುಪೀಸ್ ಅಂದರೆ ನೀವು ಒಂದು ಮಂತ್ಗೆ ಸಾವಿರ ನಾನ್ನೂರು ಇರೋದು ಟ್ವೆಲ್ವ್ ಮಂತ್ಸ್ಗೆ ಐನೂರ ಎಂಬತ್ತ್ಮೂರು ರೂಪಾಯಿ ಆಗುತ್ತೆ ಅಂದರೆ ಒಂದು ಮಂತ್ಗೆ ಐನೂರ ಎಂಬತ್ತ್ಮೂರು ರೂಪಾಯಿ ಬೀಳುತ್ತೆ ಮತ್ತು ಇಲ್ಲಿ ಟೋಟಲ್ ಹನ್ನೆರಡು ಮಂತ್ಗೆ ಏನು ತಗೋತಿರಲ್ಲ ಒಟ್ಟಿಗೆ ಕೊಟ್ಟೆ ಅನಿಸುತ್ತಿರಲಿಲ್ಲ ಇ ಎಮ್ ಐ ಆಪ್ಷನ್ ಕೂಡ ನಿಮಗೆ ಲಭ್ಯ ಇದೆ ಓಕೆ ಇ ಎಮ್ ಐ ಆಪ್ಷನ್ ಕೂಡ ಲಭ್ಯ ಇದೆ ಮತ್ತು ಇದರಲ್ಲಿ ರೇಟ್ಸು ಕೂಡ ಕಮ್ಮಿ ಆಗುತ್ತೆ ಈ ಒಂದು ನನ್ನ ರೆಫಲ್ ಕೋಡ್ನ ಯೂಸ್ ಮಾಡ್ತೇನೆ ಓಕೆ ಪುನೀತ್ ಲೈವ್ ಅಂತಕ್ಕಂಥದ್ದು ಪಿ ಯು ಎನ್ ಡಬ್ಲ್ಯೂ ಟಿ ಎಲ್ ಐ ವಿ ರೆಫ್ರ ಯೂಸ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ನನ್ನ ಒಂದು ರೆಫ್ರಲ್ ಕೋಡ್ನ ಯೂಸ್ ಮಾಡಿದ್ರೆ ಮತ್ತು ಟೆಸ್ಟ್ ಸೀರೀಸು ಕೂಡ ನೀವು ತೊಗೋಬೋದು ಕೆ ಎಸ್ ಫಿಲೀಮ್ಸ್ದು ಅದಕ್ಕೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ಪುನೀತ್ ಲೈವ್ ಅಂತಕ್ಕಂಥ ಒಂದು ರೆಫ್ರಲ್ ಕೋಡನ್ನ ಯೂಸ್ ಮಾಡಿದ್ರೆ ಓಕೆ ಫೈನ್ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ವಿ ವಿಲ್ ಪ್ರೊವೈಡ್ ಯು ಆಲ್ ದ ಇನ್ಫಾರ್ಮೇಷನ್ಸ್ ಫೈನ್ ಸೊ ಇವತ್ತು ಸೆಟ್ ಫೋರಲ್ಲಿ ನಾವು ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಇಂಟರ್ನ್ಯಾಷನಲ್ ಏಜೆನ್ಸಿಲಿ ನಾವು ಎನರ್ಜಿ ರಿಲೇಟೆಡ್ಡು ಅಟಾಮಿಕ್ ಎನರ್ಜಿ ರಿಲೇಟೆಡ್ಡು ಮತ್ತು ನ್ಯೂಕ್ಲಿಯರ್ ಸಪ್ಲೈ ಗ್ರೋಪ್ ರಿಲೇಟೆಡ್ ಅಂದರೆ ಈ ರೀತಿ ಎನರ್ಜಿ ನ್ಯೂಕ್ಲಿಯರ್ ಇದ್ರ ಬಗ್ಗೆ ಜಾ ಡಿಸ್ಕಸ್ ಮಾಡ ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆ ಕೋರ್ಸ್ನ ತಗೊಂಡ್ಬಂದೇವೆ ಸೊ ಇಲ್ಲಿ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಓಕೆ ಇದ್ರ ಬಗ್ಗೆ ಏನು ಅಂತಂದ್ರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಅಂತ ಕರಿತೀವಿ ಇದೊಂದು ಅಟೋನಮಸ್ ಸಂಸ್ಥೆ ಅದು ಸ್ವಾಯತ್ತ ಸಂಸ್ಥೆ ಆಗಿರ್ತಕ್ಕಂಥದ್ದು ಓಕೆ ಅಂತಾರಾಷ್ಟ್ರೀಯ ಒಪ್ಪಂದದ ಶಾಸನದ ಮೂಲಕ ಸ್ವಾಯತ್ತ ಸಂಸ್ಥೆ ಆಗಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮಾಡಿರ್ತಕ್ಕಂಥದ್ದು ನೋಡಿ ಹೆಸರು ಹೇಳುತ್ತೆ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸ್ ಅಟೋಮಿಕ್ ಅಂದ್ರೆ ಪರಮಾಣು ಒಪ್ಪಂದ ಅಲ್ವಾ ಪರಮಾಣು ಅಂದ್ರೆ ನಮ್ಮ ಒಂದು ನ್ಯೂಕ್ಲಿಯರ್ ಎನರ್ಜಿ ಏನಿದೆ ಪರಮಾಣುನ ಶಾಂತಿಯಾಗಿ ಉಪಯೋಗಿಸ್ಬೇಕು ಅನ್ನೋದು ಮಾಡಕ್ಕೋಸ್ಕರ ಇದನ್ನ ಸಂಘಟನೆ ಸ್ಥಾಪನೆ ಮಾಡೋದಾಗಿತ್ತು ಅಂದರೆ ಶಾಂತ ಪರ್ಪಸ್ಗೆ ಶಾಂತಿ ಶಾಂತಿ ಪರ್ಪಸ್ ಅಂದ್ರೆ ಪೀಸ್ ಅಂತಂದ್ರೆ ಏನು ಸಿ ನಾವು ನ್ಯೂಕ್ಲಿಯರ್ ಎನರ್ಜಿನ ನಾವು ವಿದ್ಯುತ್ ಅಂದ್ರೆ ನಾವು ವಿದ್ಯುತ್ ಉತ್ಪಾದನೆಗೂ ಶಕ್ತಿಯ ಪರ್ಪಸ್ಗೂ ಬಳಸ್ಬೋದು ಈ ಕಡೆ ಯುದ್ಧದ ಪರ್ಪಸ್ಗೂ ಬಳಸ್ಬೋದು ಅಲ್ವಾ ಸೊ ಶಾಂತಿ ಅಂತಂದ್ರೆ ಏನು ಯುದ್ಧದ ಪರ್ಪಸ್ಗಲ್ಲ ನಾವು ಶಕ್ತಿ ಉತ್ಪಾದನೆಯ ಪರ್ಪಸ್ಗೆ ಬಳಸ್ಬೇಕು ಎನರ್ಜಿ ಓಕೆ ಪ್ರೊಡ್ಯೂಸಿಂಗ್ ಮಾತ್ರ ಬಳಸ್ಬೇಕು ಅನ್ನೋ ರೀತಿ ಅಂದ್ರೆ ಸುರಕ್ಷಿತವಾಗಿ ಶಾಂತಿ ಬಳಕೆಗೆ ಉತ್ತೇಜನ ಕೊಡೋಕ್ಕೋಸ್ಕರ ಸದಸ್ಯ ರಾಷ್ಟ್ರಗಳಿಗೆ ಈ ಒಂದು ಸಂಸ್ಥೆನ ಪ್ರಾರಂಭ ಮಾಡಿರತಕ್ಕಂಥದ್ದು ಸೊ ಈ ಒಂದು ಸಂಸ್ಥೆ ಏನು ಮಾಡುತ್ತೆ ಅಂತಂದೇಳೆ ನಾನು ಹೇಳಿದೆ ಸುರಕ್ಷಿತ ಮತ್ತು ಶಾಂತಿ ಬಳಕೆಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಮತ್ತೆ ಯಾವುದೇ ಮಿಲಿಟರಿ ಉದ್ದೇಶಕ್ಕಾಗಿ ಬಳಕೆ ಮಾಡಬಾರ್ದನ್ನ ತಡೆಗಳ ತಡೆಯಲ್ಲಿ ಏನೇನು ಕ್ರಮ ಕೈಗೊಳ್ಳಬೇಕು ಆ ಪ್ರೋಗ್ರಾಮ್ಸ್ಗಳನ್ನ ಕ್ರಮಗಳನ್ನ ಈ ಸಂಸ್ಥೆ ಕೈಗೊಳ್ಳುತ್ತೆ ಮತ್ತೆ ಇಲ್ಲಿ ಮೇಯ್ನ್ ಆಗಿ ನೋಡ್ಬೇಕು ಅಂದರೆ ಇದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಮತ್ತು ಸೆಕ್ಯೂರಿಟಿ ಕೌನ್ಸಿಲ್ಸ್ ಓಕೆ ಯುನೈಟೆಡ್ ನೇಷನ್ ಯು ಎನ್ ಎಸ್ ಸಿ ಮತ್ತು ಜನರಲ್ ಅಸೆಂಬ್ಲಿ ಇದೆಯಲ್ಲ ಸಾಮಾನ್ಯ ಸಭೆ ಇದೆಯಲ್ಲ ಅದೆರಡಕ್ಕೂ ತನ್ನ ವರದಿಯನ್ನು ಈ ಸಂಸ್ಥೆ ಸಲ್ಲಿಸುತ್ತೆ ಈ ಕ್ವಶನ್ ಬರುತ್ತೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಕೆ ಎಸ್ ಎಲ್ ಕೇಳ್ಬಿಡ್ತಾನೆ ಡೈರೆಕ್ಟ್ ಆಗಿ ಸೊ ಅಂತಾರಾಷ್ಟ್ರೀಯದಲ್ಲಿ ಐ ಐ ಎ ಯಾವುದಕ್ಕೆ ತನ್ನ ವರದಿನ ಸಲ್ಲಿಸುತ್ತೆ ಅಂತಂದಾಗ ಈ ಎರಡು ಏಜೆನ್ಸಿ ಕೂಡ ನೀವು ಬರೀಬೇಕಾಗುತ್ತೆ ಆಯಿತಾ ಇದರ ಪ್ರಧಾನ ಎಲ್ಲಿದೆ ಅಂತ ಡೈರೆಕ್ಟಾಗಿ ನಿಮಗೆ ಎಫ್ ಪಿ ಎಸ್ ಐಲ್ಲು ಕೇಳಬೋದು ಎಫ್ ಡಿ ಎಲ್ಲು ಕೇಳಬೋದು ಆಸ್ಟ್ರಿಯಾದ ಆದಲ್ಲಿ ಹೊಂದಿದೆ ಓಕೆ ಇದರ ಪ್ರಧಾನ ಕಚೇರಿ ಆಸ್ಟ್ರಿಯಾದ ಆಸ್ಟ್ರಿಯಾದ ಆದಲ್ಲಿ ಇರ್ತಕ್ಕಂಥದ್ದು ಮತ್ತು ಇಲ್ಲಿ ನಾನು ನಿಮಗೆ ಹೇಳಿದೆ ಇದು ಶಾಂತಿಯುತವಾಗಿ ಅಂತಂದರೆ ಸಿ ಪರಮಾಣು ತಂತ್ರಜ್ಞಾನ ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ಈಗ ನ್ಯೂಕ್ಲಿಯರ್ ನಾವು ಒಂದು ಎನರ್ಜಿ ಪ್ರೊಡ್ಯೂಸ್ ಮಾಡ್ತೀವಲ್ಲ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳು ಮಾಡಿಕೊಂಡು ಅದರಿಂದ ಎನರ್ಜಿ ಪ್ರೊಡ್ಯೂಸ್ ಮಾಡ್ತೀವಲ್ಲ ಶಕ್ತಿ ಸ ಉತ್ಪಾದನೆ ಮಾಡ್ತೀವಿ ಅದೊಂದೇ ಅಲ್ಲ ಈ ಒಂದು ಏಜೆನ್ಸಿ ಮುಖಾಂತರ ಏನು ಮಾಡುತ್ತೆ ಅಂದರೆ ಟೆಕ್ನಾಲಜಿ ಇನ್ನೂ ಏನು ಟೆಕ್ನಾಲಜಿ ಯೂಸ್ ಮಾಡ್ಬೋದು ಅದರಿಂದ ಇನ್ನೂ ಏನೇನು ನಾವು ಉಪಯೋಗ ಪಡ್ಕೋಬೋದು ಓಕೆ ಒಂದು ಯುದ್ಧ ಸಾರಕಲ್ಲ ಅಂದರೆ ಸ್ಪೀಸ್ ಅಂದರೆ ಶಾಂತಿಯಾಗಿ ಉಪಯೋಗ ಪಡ್ಕೊಳ್ಳೋಕ್ಕೆ ಏನೇನು ಬೇಕು ಅದಕ್ಕೆ ಏನೇನು ವೈಜ್ಞಾನಿಕ ತಂತ್ರ ಬೇಕು ಸೊ ಅದಕ್ಕೆಲ್ಲ ಒಂದು ಇದೊಂದು ರೀತಿ ಮೀಡಿಯೇಟರ್ ಅಂತ ಮಾಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಯು ಎಸ್ ಎಲ್ಲಿ ಆ ಒಂದು ತಂತ್ರಜ್ಞಾನ ಆದ್ರೆ ಇದು ಮೀಡಿಯೇಟರ್ ಆಗಿ ಬೇರೆ ಕಂಟ್ರಿಗೂ ಕೊಡ್ತಕ್ಕಂಥದ್ದು ಓಕೆ ಅಂದ್ರೆ ಇದೊಂದು ರೀತಿ ತಾಂತ್ರಿಕ ಸಹಕಾರ ಆಗಿ ಅಂತರ್ ಸರ್ಕಾರ ಸಹ ಸರ್ಕಾರಿ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತೆ ಓಕೆ ಇದು ಏನೇನು ಕೆಲಸ ಮಾಡುತ್ತೆ ಅಂತ ಗೊತ್ತಾಯ್ತಲ್ವಾ ಇದು ಎಸ್ಟಾಬ್ಲಿಷ್ ಮಾಡಿದ್ರು ಏನೇನು ಕೆಲಸ ಮಾಡುತ್ತೆ ಇದಕ್ಕೆ ನೊಬೆಲ್ ಪ್ರಶಸ್ತಿ ಶಾಂತಿ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಓಕೆ ಪೀಸ್ ಓಕೆ ಶಾಂತಿ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಇದು ಮತ್ತು ಮಾ ಇದರ ಮಾಜಿ ನಿರ್ದೇಶಕರಾಗಿದ್ದ ಮೊಹಮ್ಮದ್ ಎಲ್ ಬರಾಡೆ ಅವರಿಗೆ ಜಂಟಿಯಾಗಿ ಸೆವೆಂತ್ ಅಕ್ಟೋಬರ್ ಎರಡ್ ಸಾವಿರದ ಐದರಲ್ಲಿ ಇದಕ್ಕೆ ಶಾಂತಿ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇದು ಕೂಡ ಕೇಳ್ತಾನೆ ಇದಕ್ಕೆ ಶಾಂತಿ ಪ್ರಶಸ್ತಿ ಶಾಂತಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆಯಾ ಅಂತ ಕೇಳ್ತಾರೆ ಓಕೆ ಸಿಕ್ಕಿದೆ ಒಂದು ಫೈವ್ ಇಲ್ಲಿ ನಾವು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಬಗ್ಗೆ ಹೇಳೋದಾದ್ರೆ ಏನ್ ಸುರಕ್ಷತೆ ಅಂತಂದ್ರೆ ಸಿ ಈ ಒಂದು ನ್ಯೂಕ್ಲಿಯರ್ ಪರಮಾಣುಗಳನ್ನು ನಾವು ಒಂದು ಪರಮಾಣು ಬಾಂಬ್ ನ್ಯೂಕ್ಲಿಯರ್ ಹೈಡ್ರೋ ನ್ಯೂಕ್ಲಿಯರ್ ಬಾಂಬ್ ಇದೆಯಲ್ಲ ಸಾರಿ ನ್ಯೂಕ್ಲಿಯರ್ ಬಾಂಬ್ನ ತಯಾರಿಸೋಕ್ಕೋಸ್ಕರ ಮಾಡಬಾರ್ದು ಓಕೆ ಇದನ್ನು ನಾವು ಪರಿಶೀಲನೆ ಮಾಡಿಸೋಕ್ಕೆ ಈ ಏಜೆನ್ಸಿ ಸ್ವತಂತ್ರವಾಗಿ ಮಾಡ್ತಕ್ಕಂಥದ್ದು ಅಂದರೆ ಸುರಕ್ಷತಾ ಒಪ್ಪಂದಗಳು ತರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ನಾನ್ ಪ್ರೊಲಿಫಿರೇಷನ್ ಟ್ರೀಟಿ ಅಂತಿದೆ ಅಲ್ವಾ ಅಂದರೆ ಎನ್ ಪಿ ಟಿ ನ್ಯೂಕ್ಲಿಯರ್ ನಾನ್ ಪ್ರೊಲಿಫಿಷನ್ ಟ್ರೀಟಿ ಅಂತಂದ್ರೇನು ಹೇಳಿ ಪರಮಾಣು ರಹಿತ್ ಪ್ರಸರಣ ರಹಿತ ಶಸ್ತ್ರಾಸ್ತ್ರ ಪರಮಾಣು ಪ್ರಸರಣ ರಹಿತ ಒಪ್ಪಂದ ಇದೇ ತಂದಿರೋದು ಐ ಎ ಇನೇ ತಂದಿರೋದು ಸೊ ಇದಕ್ಕೆ ಇಂಡಿಯಾ ಸೈನ್ ಹಾಕಿದ್ಯಾ ಹೇಳಿ ಇಂಡಿಯಾ ಸೈನ್ ಹಾಕಿದ್ಯಾ ಇದಕ್ಕೆ ಹಾಕಿಲ್ಲ ಇದು ಏನು ಅರ್ಥ ಅಂತಂದರೆ ನಾನ್ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂದ್ರೆ ಏನು ಅಂದರೆ ಪರಮಾಣು ಶಸ್ತ್ರಾಸ್ತ್ರ ಪ್ರಸರಣ ರಹಿತ ಒಪ್ಪಂದ ಅಂತ ಹೇಳ್ತೀವಿ ಏನು ಇದು ಅರ್ಥ ಅಂತಂದರೆ ಇದಕ್ಕೆ ಸೈನ್ ಹಾಕಿದ್ರೆ ಏನಾಗುತ್ತೆ ಪರಮಾಣುಗಳನ್ನ ಒಂದು ದೇಶದ ಇನ್ನೊಂದು ದೇಶಕ್ಕೆ ಕಳಿಸ್ತಕ್ಕಂಥದ್ದು ತಡೆಯತಕ್ಕಂಥದ್ದು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ ದೇಶದಲ್ಲಿ ನಮ್ಮ ರಾಷ್ಟ್ರ ಅಂದ್ರೆ ಪ್ರಪಂಚದಲ್ಲಿ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ಸ್ ಒಂದಿದೆ ನ್ಯೂಕ್ಲಿಯರ್ ನಾನ್ ನ್ಯೂಕ್ಲಿಯರ್ ಗ್ರೂಪ್ಸ್ ಅಂದರೆ ನಾನ್ ನ್ಯೂಕ್ಲಿಯರ್ ಕಂಟ್ರೀಸ್ ಒಂದಿದೆ ನ್ಯೂಕ್ಲಿಯರ್ ಕಂಟ್ರೀಸ್ ಅಂದ್ರೆ ಏನು ನ್ಯೂಕ್ಲಿಯರ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನ್ಯೂಕ್ಲಿಯರ್ ಇದನ್ನು ಉಪಯೋಗಿಸ್ತಕ್ಕಂಥ ಕಂಟ್ರೀಸ್ಗಳು ನ್ಯೂಕ್ಲಿಯರ್ ಟೆಕ್ನಾಲಜಿ ಇಲ್ಲದೆ ಇರತಕ್ಕಂಥ ಕಂಟ್ರೀಸ್ಗಳಿವೆ ಅಂದರೆ ಈ ಒಂದು ಕಂಟ್ರೀಸ್ಗಳಿಗೆ ನ್ಯೂಕ್ಲಿಯರ್ ಅಂದರೆ ಪರಮಾಣು ಎಲ್ಲೆಲ್ಲಿಲ್ಲ ಅಲ್ಲಿಗೆ ನ್ಯೂಕ್ಲಿಯರ್ ಸಪ್ಲೈನ ತಡೆಗಟ್ಟಬೇಕು ಓಕೆ ಈಗ ಹೇಳ್ಬೋದು ಅವರು ಈಗ ಫಾರ್ ಎಕ್ಸಾಂಪಲ್ ನಾವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಲ್ವಾ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಲ್ವಾ ನಾವು ಯಾವಾಗ ಮಾಡಿದ್ದು ಟೆಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಯಾವಾಗ ಮಾಡಿದ್ದು ಸ್ನೇಹಿತರೆ ಭಾರತದಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಯಾವಾಗ ಮಾಡಿದ್ದೆವು ಬಾಂಬ್ ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ ಅಂಡರ್ ಗ್ರೌಂಡಲ್ಲಿ ಯಾವಾಗ ಮಾಡಿದ್ದೆ ಹೇಳಿ ಎರಡರ ಟೈಮಲ್ಲೂ ನೈನ್ಟೀನ್ ಸೆವೆಂಟಿ ಫೋರ್ ಮತ್ತು ನೈನ್ಟೀನ್ ನೈಂಟಿ ಏಯ್ಟ್ ಟೋಟಲ್ ಎಸ್ಟ್ ಮಾಡಿರೋದು ಮೂರು ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಒಂದು ಸಲ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಎರಡು ಸ ಎರಡು ಬಾಂಬ್ಗಳನ್ನ ಹಾಕಿ ಒಟ್ಟು ಮೂರು ಬಾಂಬ್ಗಳನ್ನ ಟೆಸ್ಟ್ ಮಾಡಿದ್ವಿ ಅತಿ ಹೆಚ್ಚು ನ್ಯೂಕ್ಲಿಯರ್ ಬಾಂಬ್ಸ್ನ ಟೆಸ್ಟ್ ಮಾಡಿರತಕ್ಕಂಥ ಕಂಟ್ರಿ ಹೇಳಿ ಯು ಎಸ್ ಎ ಯು ಎಸ್ ಎ ಫಸ್ಟ್ ಟೆಸ್ಟ್ ಮಾಡಿದ್ದು ಯಾವ್ದು ಹೇಳಿ ನ್ಯೂಕ್ಲಿಯರ್ ಓಕೆ ನ್ಯೂಕ್ಲಿಯರ್ನ ಬಾಂಬ್ಗಳನ್ನ ಟೆಸ್ಟ್ ಮಾಡಿದ್ದು ಹೇಳಿ ಅದರ ಒಂದು ಶಕ್ತಿ ಉತ್ಪಾದನೆಗಳನ್ನ ಹೆಂಗೆ ಅದಾಗುತ್ತೆ ರಿಯಾಕ್ಟ್ ಮಾಡುತ್ತೆ ಅಂತ ನ್ಯೂಕ್ಲಿಯರ್ ಟೆಸ್ಟ್ನ ಮಾಡಿದ್ದು ಫಸ್ಟ್ ಕಂಟ್ರಿ ಯಾವ್ದು ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಈ ರೀತಿ ಕ್ವಶನ್ಸ್ ಬರುತ್ತೆ ನಾವು ಯಾವುದು ಬೇಡ ಅಂತ ಬಿಟ್ಟಿರ್ತೀವಿ ನೋಡಿ ಈ ರೀತಿ ಕ್ವಶನ್ಸ್ ಬರೋದು ರಷ್ಯಾ ಓಕೆ ಯು ಎಸ್ ಎಸ್ ಆರ್ ಅಂತ ಆವಾಗಿನ ವೈಲ್ ಯು ಎಸ್ ಎಸ್ ಎ ಆರ್ ಅಂತ ಕರಿತೀವಿ ವೈಲ್ ಅಂದರೆ ಅವಾಗಿನ ರಷ್ಯಾ ರಷ್ಯಾದ ಒಂದು ಗುಂಪೇನಿತ್ತು ಅವಾಗ ಆವಾಗಿನ ರಷ್ಯಾ ಮಾಡಿರ್ತಕ್ಕಂಥದ್ದು ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅತಿ ಹೆಚ್ಚು ಮಾಡಿರೋದು ಯು ಎಸ್ ಎ ಓಕೆ ಯು ಎಸ್ ಎ ಫೈನ್ ಓಕೆ ಇಲ್ಲಿ ಈ ಒಂದು ಒಪ್ಪಂದ ಇದೆಯಲ್ಲ ಈ ಒಪ್ಪಂದ ಐ ಎ ಎನ ತಂದಿರ್ತಕ್ಕಂಥ ಇದು ಏನು ಮಾಡುತ್ತೆ ಅಂದರೆ ಈ ಒಪ್ಪಂದಕ್ಕೆ ಸೈನ್ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ನಾವು ಅದನ್ನ ಕೊಡಂಗಿಲ್ಲ ಬೇರೆ ಕಂಟ್ರೀಸ್ಗಳಿಗೆ ಮತ್ತು ಕೊಡಬೇಕು ಅಂತಂದರೆ ಶಾಂತಿ ಒಪ್ಪಂದಕ್ಕೋಸ್ಕರ ಅಂದರೆ ಶಾಂತಿಯಲ್ಲಿ ವಿದ್ಯುತ್ ಉತ್ಪಾದನೆಗೋಸ್ಕರ ಈ ರೀತಿ ಒಂದು ಟೆಕ್ನಾಲಜಿಗೋಸ್ಕರ ನ್ಯೂಕ್ಲಿಯರ್ ಟೆಕ್ನಾಲಜಿ ಯೂಸ್ ಮಾಡಿ ಏನಾದ್ರು ಬೇರೆ ಬೇರೆ ಉಪಯೋಗ ಪಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ಇರಬೇಕು ಅಂದರೆ ಡಿಸಾರ್ಮೆಂಟ್ ಶಸ್ತ್ರಾಸ್ತ್ರಗಳಿಗೆ ಕೊಡಬಾರ್ದು ಅಂತಕ್ಕಂಥದ್ದು ಸೊ ಇದನ್ನು ಇದು ಮಾಡ್ತಾ ಅಕಾರ್ಡಿಂಗ್ ಟು ಆರ್ಟಿಕಲ್ ತ್ರೀ ಅಡಿಲಿ ಬರ್ತಕ್ಕಂಥ ಶಸ್ತ್ರಾಸ್ತ್ರ ಅಂದರೆ ಈ ಒಂದು ಇದಕ್ಕೆ ಒಪ್ಕೊಂಬಿಟ್ಟು ರಾಜ್ಯಗಳೇನಾಗುತ್ತೆ ಆ ಕಟ್ಟುಪಾಠಗಳನ್ನ ನಿಯಮನ ಮಾಡ್ಕೋಬೇಕಾಗುತ್ತೆ ಭಾರತ ಇದಕ್ಕೆ ಸಹಿ ಹಾಕಿದ್ಯಾ ಹೇಳಿ ಭಾರತ ಸಹಿ ಹಾಕಿದ್ಯಾ ಇಲ್ಲ ಭಾರತ ಇದಕ್ಕೆ ಸಹಿ ಹಾಕಿಲ್ಲ ಓಕೆ ಫೈನ್ ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಂದ್ಕೊತೀನಿ ಇದ್ರ ಜೊತೆ ಟಿ ಬಿ ಟಿ ಅಂತ ಬರುತ್ತೆ ನಾನು ತಗೋತೀನಿ ಡೋಂಟ್ ವರಿ ಮುಂದೆ ತಗೋತೀನಿ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ಸ್ನ ತೊಗೊತೀನಿ ಎನ್ ಎಸ್ ಜಿ ಗ್ರೂಪ್ ಅಂತ ಅದ್ರ ಜೊತೆಗೆ ನಾನು ಹೇಳ್ತೀನಿ ನಿಮಗೆ ಓಕೆ ಡೋಂಟ್ ವರಿ ಟಿ ಬಿ ಟಿನೂ ಹೇಳ್ತೀನಿ ನಿಮಗೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತಾರಾಷ್ಟ್ರ ಶಕ್ತಿ ಸಂಸ್ಥೆ ಇದೊಂದು ಏನು ಅಂದರೆ ಒಂದು ಅಂತಾರಾಷ್ಟ್ರೀಯವಾಗಿ ಶಕ್ತಿ ಇದೆ ಶಕ್ತಿ ಉತ್ಪಾದನೆ ಆಗುತ್ತಲ್ಲ ಅದನ್ನು ನಾವು ಅಂತಾರಾಷ್ಟ್ರೀಯವಾಗಿ ಸುರಕ್ಷಿತವಾಗಿರಬೇಕು ಅದು ಆಯಿತಾ ಎಲ್ಲರಿಗೂ ಸುರಕ್ಷಿತವಾಗಿ ಶಕ್ತಿ ಸಿಗಬೇಕು ಅಂದರೆ ಒಂದು ಎನರ್ಜಿ ಸಿಗಬೇಕು ಅದು ಆರ್ಥಿಕ ಅಭಿವೃದ್ಧಿಗೆ ಹೆಲ್ಪ್ ಆಗಬೇಕು ಮತ್ತು ಪರಿಸರ ಸಂರಕ್ಷಣೆ ಕೂಡ ಆಗಬೇಕು ಅಂದರೆ ನಾವು ಶಕ್ತಿ ಈಗ ಶಕ್ತಿ ಎನರ್ಜಿ ಅಂದ್ರೇನು ನಾವು ಈಗ ಫಾರ್ ಎಕ್ಸಾಂಪಲ್ ಫಾಜಿಲ್ ಇಂದ ಯೂಸ್ ಮಾಡಿರ್ತಕ್ಕಂಥದ್ದು ಏನಾಗುತ್ತೆ ಪರಿಸರ ಮಾಲಿನ್ಯ ಆಗುತ್ತೆ ಆ ರೀತಿ ಆಗಬಾರ್ದು ಸೊ ಅರ್ಥ ಆಯ್ತಲ್ವಾ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡೋದು ಈ ಒಂದು ಸಂಸ್ಥೆ ಬಗ್ಗೆ ಡೀಟೇಲ್ ನೋಡೋಂಗಣಿ ಇದು ವೈ ಸಿ ಡಿ ಚೌಕಟ್ಟಿನ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಾಡೋದು ಅಸೋಸಿಯನ್ ಆಫ್ ಹೇಳಿ ವೈ ಸಿ ಡಿ ಫುಲ್ ಫಾರ್ಮ್ ಹೇಳಿ ಬರೀರಿ ಕಮೆಂಟ್ ಸೆಕ್ಷನ್ ಬರೀ ಸ್ನೇಹಿತರೆ ಇದರ ಚೌಕಟ್ಟಿನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಾಡಿರ್ತಕ್ಕಂಥದ್ದು ಯಾವುದು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಇದು ಮೂವತ್ತು ಸದಸ್ಯ ರಾಷ್ಟ್ರಗಳಿವೆ ಅದಕ್ಕೂ ಮೀರಿದ ವಿಶ್ವಾಸಾರ್ಹ ಕೈಗೆಟ್ಕೊಳ್ಳುವ ಶುದ್ಧ ಶಕ್ತಿಯನ್ನು ಖಚಿತಪಡಿಸಿಕೊಳ್ಳೋಕೋಸ್ಕರ ಇದನ್ನು ಕೆಲಸ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ನಾಲ್ಕು ಕ್ಷೇತ್ರಗಳು ಯಾವುದು ಅಂದ್ರೆ ಇಂಧನ ಸುರಕ್ಷತೆ ಓಕೆ ಇಂಧನ ಸುರಕ್ಷತೆ ಆರ್ಥಿಕ ಅಭಿವೃದ್ಧಿ ಪರಿಸರ ಜಾಗೃತಿ ಮತ್ತು ವಿಶ್ವಾದ್ಯಂತ ತೊಡಗಿಸ್ಕೊಳ್ಬೇಕು ಅರ್ಥ ಆಯ್ತಲ್ವಾ ನಾನು ಹೇಳಿದೆ ಸುರಕ್ಷಿತವಾಗಿರಬೇಕು ಅದು ಆರ್ಥಿಕ ಅಭಿವೃದ್ಧಿಗೆ ಹೆಲ್ಪ್ ಮಾಡಬೇಕು ಜೊತೆಗೆ ಪರಿಸರ ಜಾಗೃತಿ ಮೂಡಿಸಬೇಕು ಅಂದರೆ ಪರಿಸರ ಮಾಲಿನ್ಯ ಆಗಬಾರ್ದು ಈ ರೀತಿ ಒಂದು ಇದಕ್ಕೆ ತರಕ್ಕೋಸ್ಕರ ಈ ಒಂದು ಸಂಸ್ಥೆ ಮಾಡ್ತಕ್ಕಂಥದ್ದು ಅಲ್ವಾ ಫೈನ್ ಸೊ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಸೆಕ್ರೆಟರಿಯೇಟ್ ಆಫೀಸ್ ಅಂದ್ರೆ ಪ್ಯಾರಿಸ್ ಇಲ್ಲಿರ್ತಕ್ಕಂಥ ಫ್ರಾನ್ಸ್ ಇದೆ ಫೈನ್ ಓಕೆ ಸೊ ವೈ ಡಿ ಬರದ್ರಲ್ವಾ ನೀವು ವೈ ಸಿ ಡಿ ಎಸ್ ಕರೆಕ್ಟ್ ವೈ ಸಿ ಡಿಯು ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಪರೇಷನ್ ಅಂಡ್ ಡೆವಲಪ್ಮೆಂಟ್ ಅಲ್ವಾ ಫೈನ್ ಓಕೆ ಇದಕ್ಕೆ ಭಾರತ ಮೆಂಬರ್ ಇದ್ರೆ ಹೇಳಿ ಆನ್ಸರ್ ಮಾಡಿ ಸ್ನೇಹಿತರೆ ಭಾರತ ಇದ್ರ ಮೆಂಬರ ಭಾರತ ಇದ್ರ ಮೆಂಬರ್ ಚೈನಾ ಇದ್ರ ಮೆಂಬರ ಮೆನ್ಷನ್ ಮಾಡಿ ಭಾರತ ಇದ್ರ ಮೆಂಬರ ಚೈನಾ ಇದ್ರ ಮೆಂಬರ ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನ್ ಸ್ನೇಹಿತರೆ ಇದು ಮೂವತ್ತು ಸದಸ್ಯ ರಾಷ್ಟ್ರಗಳನ್ನ ಹೊಂದಿರತಕ್ಕಂಥದ್ದು ಇದು ಮೂವತ್ತು ಸದಸ್ಯ ರಾಷ್ಟ್ರಗಳನ್ನ ಹೊಂದಿರತಕ್ಕಂಥದ್ದು ಇದು ಭಾರತ ಇಂಡಿಯಾ ಇದಕ್ಕೆ ಮೆಂಬರ್ ಅಲ್ಲ ಚೈನಾ ಮೆಂಬರ ಕಮೆಂಟ್ ಮಾಡಿ ಸ್ನೇಹಿತರೆ ಚೈನಾ ಕೂಡ ಇದರ ಮೆಂಬರ್ ಅಲ್ಲ ಓಕೆ ಫೈನ್ ಸೊ ಇದರ ಚೌಕಟ್ಟಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ವೈ ಸಿ ಡಿ ಬಗ್ಗೆ ನಾನು ಅಪ್ಕಮಿಂಗ್ ಇನ್ನೂ ಡೀಟೇಲ್ ಕೊಡ್ತೀನಿ ಓಕೆ ಫಸ್ಟ್ ಈ ಒಂದು ಸಂಸ್ಥೆ ಬಗ್ಗೆ ತಿಳ್ಕೊತಾ ಹೋಗೋಣ ಸೊ ಇಲ್ಲಿ ನೋಡಿ ಅಭ್ಯರ್ಥಿ ದೇಶವು ವೈಸಿಯ ಸದಸ್ಯರ ಇದಕ್ಕೆ ಸದಸ್ಯ ಆಗಬೇಕು ಅಂತಂದ್ರೆ ವೈ ಸಿ ಡಿಯ ಸದಸ್ಯನಾಗಿರ್ತಕ್ಕಂಥ ದೇಶಗಳು ಮಾತ್ರ ಈ ಒಂದು ಐ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಗೆ ಸದಸ್ಯತ್ವ ಪಡೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ ಇದೇನಕ್ಕೆ ನ್ಯೂಸ್ ಒಂದು ಇವಾಗ ಅಟ್ ಪ್ರೆಸೆಂಟ್ ಕೋವಿಡ್ ನೈನ್ಟೀನ್ ಪರ್ಪಸ್ಗೂ ನ್ಯೂಸ್ ಅಲ್ಲಿತ್ತು ಯಾಕೆ ಇವಾಗ ಬಿಕಾಸ್ ಆಫ್ ಕೋವಿಡ್ ನೈನ್ಟೀನ್ ತೈಲ ಬೆಲೆ ಕುಸಿತ ಆಯಿತು ಅಲ್ವಾ ಎನರ್ಜಿ ಎಲ್ಲ ಕಡೆ ಹೋಗ್ತಾ ಇಲ್ಲ ಸೊ ತೈಲ ಬೆಲೆಗಳು ಕುಸಿತ ಆಯಿತು ಇದಕ್ಕೋಸ್ಕರ ಏನಾಯ್ತು ಅಂತಂದ್ರೆ ಇದು ಕೂಡ ಅಂದ್ರೆ ನೋಡಿ ಅರ್ಥ ಇದಕ್ಕೆ ಕೆಲಸನೇ ಅದಲ್ವಾ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂದ್ರೆ ಇಂಧನ ಸುರಕ್ಷತೆ ಅಂದ್ರೆ ಇಂಧನ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯಗಳ ರಾಷ್ಟ್ರಗಳ ಸುರಕ್ಷತೆ ಅದನ್ನ ತಗೊಳ್ತಕ್ಕಂಥ ರಾಷ್ಟ್ರಗಳ ಸುರಕ್ಷತೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಎಸ್ಪೆಷಲಿ ತನ್ನ ಸದಸ್ಯ ರಾಷ್ಟ್ರಗಳಿಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಅಲ್ವಾ ಸೊ ಈವಾಗ ಒಂದು ಇದರಲ್ಲಿ ಈ ಒಂದು ಸುದ್ದಿಲಿ ಕೂಡ ಇತ್ತು ಬಿಕಾಸ್ ಆಫ್ ಕೋವಿಡ್ ನೈನ್ಟೀನ್ ಇಂದ ಇಂಧನಗಳ ಬೆಲೆ ಕುಸಿತ ಆಯಿತು ಬೇಕಂದ್ರೆ ಖರೀದಿ ಮಾಡೋದು ಯಾರು ಇರ್ತಿರ್ಲಿಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಫೈನ್ ಓಕೆ ಇದಕ್ಕೆ ಸದಸ್ಯತ್ವ ಪಡ್ಕೋಬೇಕಂದ್ರೆ ಸಿ ಡಿ ಸದಸ್ಯರಾಗಿರ್ಬೇಕು ಅವರು ಆಯ್ತಾ ಅಂದ್ರೆ ಎಲ್ಲ ಇ ಸಿ ಡಿ ಸದಸ್ಯರು ಐಇಎನ ಸದಸ್ಯರಲ್ಲ ಆಕ್ಚುಲಿ ಓಕೆ ಫಾರ್ ಎಕ್ಸಾಂಪಲ್ ಚಿಲಿ ಐಸ್ಲ್ಯಾಂಡ್ ಇಸ್ರೇಲ್ ಸ್ಲೋವೇನಿಯಾ ಇದೆಲ್ಲ ಓಯಿಸ್ ಈ ಎಗ ಸದಸ್ಯತ್ವ ಪಡ್ಕೊಂಡಿಲ್ಲ ಫೈನ್ ಬ್ರೆಜಿಲ್ ಚೀನಾ ಭಾರತ ಇಂಡೋನೇಷ್ಯಾ ಇವರೆಲ್ಲ ಅಬ್ಸರ್ವರ್ಸ್ ಓಕೆ ಸಹವರ್ತಿ ಸದಸ್ಯರು ಅಬ್ಸರ್ವರ್ ಸ್ಟೇಟ್ಸ್ ದೇ ಆರ್ ನಾಟ್ ಮೆಂಬರ್ಸ್ ಬಟ್ ಅಬ್ಸರ್ವರ್ ಸ್ಟೇಟ್ಸ್ ಓಕೆ ಫೈನ್ ಅರ್ಥ ಆಯ್ತಲ್ವಾ ಸೊ ಸದಸ್ಯರಾಗಲು ಅಭ್ಯರ್ಥಿ ದೇಶವು ಅದನ್ನು ಹೊಂದಿದೆ ಅಂದ್ರೆ ಏನೇನ್ ಬೇಕು ಸದಸ್ಯತ್ವ ಪಡ್ಕೊಳಕ್ಕೆ ಅಂತಂದ್ರೆ ಮುಖ್ಯವಾಗಿ ಒಂದು ಅರ್ಹತೆಗಳಿವೆ ಅರ್ಹತೆಗಳಿವೆ ಅರ್ಹತೆಗಳು ತಿಳ್ಕೊಬೇಕಾಗತ್ತೆ ಏನು ಅರ್ಹತೆಗಳು ಅಂದರೆ ಕಚ್ಚಾ ತೈಲ ಅಂದರೆ ತಾವು ಕಚ್ಚಾ ತೈಲ ತೊಂಬತ್ತು ದಿನಗಳವರೆಗೆ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಂತ ಕರುತ್ತೆ ತೊಂಬತ್ತು ದಿನ ತನಕ ಅದು ಕ್ಷೇಖರಣೆ ಹೊಂದಿರಬೇಕಾಗುತ್ತೆ ನಿಕ್ಷೇಪಾನ ಯಾಕಂದರೆ ಏನಾರು ಒಂದು ಕ್ರೈಸಿಸ್ ಆದಾಗ ಅದು ತೊಂಬತ್ತು ದಿನಕ್ಕೆ ತನ್ನ ದೇಶಕ್ಕೆ ಪೂರೈಸೋಕ್ಕೆ ಏನೇನು ಬೇಕು ಅನಿಲಗಳು ಆಗಿರ್ಬೋದು ಅಥವಾ ಕಂಪ್ಲೀಟ್ ಸ ಕಚ್ಚಾ ತೈಲ ಆಗಿರ್ಬೋದು ಹೊಂದಿರಬೇಕು ಓಕೆ ಅಂದರೆ ನೇರವಾಗಿ ಹೊಂದಿರಬೇಕಂತೇನಿಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದಷ್ಟು ಈಗ ಚಿಲಿ ಅಂತ ಚಿಲಿ ಅಂತ ಇದೆ ಚಿಲಿ ಮೆಂಬರ್ ಅಲ್ಲ ಅಂತ ಹೇಳಿದ್ವಿ ಅಲ್ವಾ ಚಿಲಿ ಆಗಿರ್ಬೋದು ಅಲ್ಲಿ ನಮಗೆ ಕಚ್ಚಾ ತೈಲ ಸಿಗದೆ ಇರ್ಬೋದು ಆದರೆ ಆದರೆ ಇದು ವೆನೊಂದ್ ಜಿಲ್ಲಾದಲ್ಲಿ ವೆನೊಂದ್ ಜಿಲ್ಲಾ ಅದರ ಹತ್ರನೇ ಬರುತ್ತೆ ಚಿಲಿ ಹತ್ರ ಅಲ್ವಾ ವೆನೊಂದ್ ಜಿಲ್ಲಾದಲ್ಲಿ ಸ್ಟ್ರಾಟಜಿಕ್ ರಿಸರ್ವಾಯ್ಸ್ ಬೇರೆ ದೇಶದಲ್ಲಿ ಹೊಂದಿರ್ಬೋದು ಬೇಕಾದ್ರೆ ತನ್ನ ದೇಶದಲ್ಲಿ ಹೊಂದಿಲ್ಲ ಅಂದರೂ ಬೇರೆ ದೇಶದ ಸ್ಟ್ರಾಟಜಿಕ್ ರಿಸರ್ವಾಯ್ಸ್ನ ಹೊಂದಿರ್ಬೋದು ಅಂದರೆ ಒಂದು ಭೌಗೋಳಿಕವಾಗಿ ಅದನ್ನು ಕ್ಷೇರಣೆ ಇರ್ತಕ್ಕಂಥ ರಿಸರ್ವಾಯ್ಸ್ಗಳು ನಮ್ಮ ಭಾರತದಲ್ಲಿ ಇವಾಗ ಮಾಡ್ತಾ ಇದೆಯಲ್ಲ ಪದೂರ್ ಅಲ್ವಾ ಪಾದೂರಲ್ಲಿ ಮಂಗಳೂರು ಹತ್ರ ಪಾದೂರಲ್ಲಿ ಮಾಡ್ತಾ ಇದ್ದೀವಿ ಸ್ಟಾಶಿಕ್ ರಿಸರ್ವೈಸ್ ಇದೆ ಮತ್ತೆ ಇನ್ನು ವಿಶಾಖಪಟ್ಟಣಂ ಹತ್ರ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಅಲ್ವಾ ಫೈನ್ ಮತ್ತೆ ರಾಷ್ಟ್ರೀಯ ತೈಲ ಬಳಕೆಯಲ್ಲಿ ಹತ್ತು ಪರ್ಸೆಂಟ್ ಕಡಿಮೆ ಮಾಡಲು ಅದು ನಿಗ್ರಹ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂದರೆ ತೈಲ ಬಳಕೆನ ಕಮ್ಮಿ ಮಾಡಬೇಕು ಆ್ಯಕ್ಚುಲಿ ಅದು ಮುಗಿದು ಹೋಗುವ ಒಂದು ಇದು ಅಲ್ವಾ ನಶಿಸು ಹೋಗುವಂಥ ಒಂದು ಇಂಧನ ಅಲ್ವಾ ಅದರಿಂದ ಅದನ್ನು ಕಮ್ಮಿ ಮಾಡೋಕೆ ಹತ್ತು ಪರ್ಸೆಂಟಷ್ಟು ಅಷ್ಟು ಕಮ್ಮಿ ಮಾಡಬೇಕು ಅನ್ನೋದು ಅದರ ಒಂದು ಕಾರ್ಯಕ್ರಮದಲ್ಲಿ ಆ ಕಂಟ್ರಿಗಳು ಹಮ್ಮಿಕೋಬೇಕಾಗತ್ತೆ ಮತ್ತೆ ತುರ್ತು ಪರಿಸ್ಥಿತಿ ಕ್ರಮಗಳಲ್ಲಿ ಕೂಡ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತೆ ಏನಾದರೂ ಎಮರ್ಜೆನ್ಸಿ ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಕೋವಿಡ್ ನೈನ್ಟೀನ್ ಎಮರ್ಜೆನ್ಸಿ ಟೈಮಲ್ಲಿ ಈಗ ಏನು ಪ್ರೋಗ್ರಾಮ್ಸ್ಗಳು ಮಾಡ್ಕೋಬೇಕು ಈಗ ಲಾಸ್ ಆಗಬಾರ್ದು ಅಂದ್ರೆ ಏನು ಮಾಡ್ಕೋಬೇಕು ಉತ್ಪಾದನೆ ಹೇಗಾಗಬೇಕು ಉತ್ಪಾದನೆ ಆದರೆ ಅದನ್ನ ಹೆಂಗೆ ಸೇಲ್ ಮಾಡಬೇಕು ಎಷ್ಟು ಬೆಲೆ ಮಾಡಬೇಕು ಸೊ ಅಂದರೆ ಎನರ್ಜಿನ ಎಷ್ಟು ಉತ್ಪಾದನೆ ಮಾಡಬೇಕು ಸುರಕ್ಷಿತವಾಗಿ ಹಿಂಗೆ ಇಡಬೇಕು ಸೊ ಇದ್ರ ಬಗ್ಗೆ ಎನರ್ಜಿ ಸಿಸ್ಟಮ್ ಬಗ್ಗೆ ಇದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಓಕೆ ವೆರಿ ಇಂಪಾರ್ಟೆಂಟ್ ಇದು ಮತ್ತೆ ಇದು ಪ್ರಮುಖ ಆದೇಶಗಳು ಮೂರು ಇ ಮೇಲೆ ಕೇಂದ್ರೀಕರಿಸಿರುತ್ತೆ ತ್ರೀ ಇ ಅಂದರೆ ಇ ಅಂದ್ರೇನು ಎನರ್ಜಿ ಶಕ್ತಿ ಸುರಕ್ಷತೆ ಓಕೆ ಎನರ್ಜಿ ಸೆಕ್ಯೂರಿಟಿ ಓಕೆ ಆರ್ಥಿಕ ಬೆಳವಣಿಗೆ ಎಕನಾಮಿ ಡೆವಲಪ್ಮೆಂಟ್ ಅದಕ್ಕೆ ಮೂರು ಇ ಅಂತ ಕರೆಯೋದು ಪರಿಸರ ಸಂರಕ್ಷಣೆ ಅಂದರೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಓಕೆ ಅದಕ್ಕೆ ತ್ರೀ ಇ ಅಂತ ಕರಿತಾರೆ ಆದರೆ ಇದು ಕೆಲಸ ಹೆಂಗ್ ಕೇಂದ್ರೀಕರಿಸಿದ್ರೆ ಶಕ್ತಿನ ಸುರಕ್ಷಿತವಾಗಿ ಅದನ್ನ ಇದು ಮಾಡಬೇಕು ಅಂದರೆ ವಾಯು ಮಾಲಿನ್ಯ ಆಗದೆ ಇರ್ಬೋದು ಮತ್ತೆ ಲಿಮಿಟೆಡ್ ಆಗಿ ಎಷ್ಟು ಬೇಕಷ್ಟು ಓಕೆ ಒಂದು ಮತ್ತು ಆರ್ಥಿಕ ಬೆಳವಣಿಗೆ ಅದರಿಂದ ಆರ್ಥಿಕ ಬೆಳವಣಿಗೆ ಆಗಬೇಕು ತನ್ನ ಸದಸ್ಯ ರಾಷ್ಟ್ರಗಳಿಗೆ ಪರಿಸರ ಸಂರಕ್ಷಣೆ ಕೂಡ ಆಗಬೇಕು ಇದ್ರ ಮೇಲೆ ಕಾನ್ಸ್ರೇಟ್ ಮಾಡ್ತಕ್ಕಂಥದ್ದು ಫೈನ್ ಸೊ ಐ ಇ ಎ ಅಂದ ತಕ್ಷಣ ನಿಮಗೆ ನೆನಪು ಹೇಳಿ ಇದೊಂದು ಎಷ್ಟು ರಿಪೋರ್ಟ್ಸ್ಗಳನ್ನ ವರದಿಗಳನ್ನ ಬಿಡುಗಡೆ ಮಾಡುತ್ತೆ ವರ ವರದಿಗಳನ್ನ ಬಿಡುಗಡೆ ಮಾಡುತ್ತೆ ರಿಪೋರ್ಟ್ಸ್ ಯಾವ ರಿಪೋರ್ಟ್ಸ್ ಕಮೆಂಟ್ ಮಾಡಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳ್ತಾನೆ ಇದನ್ನು ಯಾಕಂದ್ರೆ ಐ ಇ ಎ ಈಗ ನ್ಯೂಸಲ್ಲಿದೆ ಅವನ ಐ ಎ ಬಗ್ಗೆ ಕೇಳಬೇಕು ಅಂತೇನಿಲ್ಲ ಅದು ಥರ ರಿಪೋರ್ಟ್ಸ್ಗಳ ಬಗ್ಗೆ ಕೇಳ್ಬೋದು ಯಾವುದೇ ಇದೆ ರಿಪೋರ್ಟ್ಸ್ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಡೋಂಟ್ ವರಿ ನಾನು ತಿಳಿಸ್ಕೊಡ್ತೀನಿ ಕಮೆಂಟ್ ಮಾಡಿ ಯಾವ್ಯಾವ ರಿಪೋರ್ಟ್ಸು ಐ ಇ ಹೊರಗೆ ತರ್ತವೆ ಎಷ್ಟು ರಿಪೋರ್ಟ್ಸ್ಗಳು ಹೊರಗೆ ತರ್ತವೆ ಓಕೆ ಬನ್ನಿ ನೋಡೋಣ ಬನ್ನಿ ನೋಡೋಣ ಸಾರಿ ಹಾಂ ಕಮೆಂಟ್ ಮಾಡಿ ಸೊ ದ ರಿಪೋರ್ಟ್ಸ್ ಆರ್ ಇಲ್ಲಿ ನೋಡಿ ಇಲ್ಲಿದೆ ಗ್ಲೋಬಲ್ ಎನರ್ಜಿ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಸ್ಟೇಟಸ್ ರಿಪೋರ್ಟ್ ಅಂತ ಕೊಂದು ವರ್ಲ್ಡ್ ಎನರ್ಜಿ ಔಟ್ಲುಕ್ ಅಂತದೊಂದು ಮತ್ತೆ ವರ್ಲ್ಡ್ ಎನರ್ಜಿ ಸ್ಟಾಟಿಸ್ಟಿಕ್ಸ್ ಅಂತ ವರ್ಲ್ಡ್ ಎನರ್ಜಿ ಬ್ಯಾಲೆನ್ಸ್ ಅಂತ ಎನರ್ಜಿ ಟೆಕ್ನಾಲಜಿ ಪರ್ಸ್ಪೆಕ್ಟಿವ್ ಅಂತ ಯೂಶ್ವಲಿ ನ್ಯೂಸ್ ಅಲ್ಲಿ ಇರುತ್ತೆ ಪ್ರತಿ ವರ್ಷ ಬಿಡುಗಡೆ ಆಗ್ತಾ ಇರ್ತಲ್ಲ ಎರಡು ಮುಖ್ಯವಾಗಿ ಕೇಳೋದು ವರ್ಲ್ಡ್ ಎನರ್ಜಿ ಔಟ್ಲುಕ್ ಓಕೆ ಗ್ಲೋಬಲ್ ಎನರ್ಜಿ ಕಾರ್ಬನ್ ಡೈಆಕ್ಸೈಡ್ ಸ್ಟೇಟಸ್ ರಿಪೋರ್ಟ್ ಎನಿ ಟೈಮ್ ನ್ಯೂಸ್ ಅಲ್ಲಿ ಇರ್ತಾರೆ ಎಸ್ಪೆಷಲಿ ವರ್ಲ್ಡ್ ಎನರ್ಜಿ ಔಟ್ಲುಕ್ ನಾನು ಒಂದು ಎರಡು ವಿಡಿಯೋ ಮಾಡಿದ್ದೀನಿ ಎರಡರಿಂದ ಮೂರು ವಿಡಿಯೋ ಒಂದು ಸೀರೀಸ್ ಮಾಡಿದ್ದೀನಿ ಈ ಒಂದು ಏನೋ ರ್ಯಾಂಕ್ಸ್ ಮತ್ತು ಇಂಡಿಸಿಸ್ ಅಂತ ಅದು ಕೂಡ ಮಾಡಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಒಂದು ಲಾಸ್ಟ್ ಮಂತಲ್ಲಿ ಅಲ್ಲಿ ಮಾಡಿದ್ದೀನಿ ಓಕೆ ಲಾಸ್ಟ್ ಮಂತಲ್ಲಿ ಮಾಡಿದ್ದೀನಿ ಚೆಕ್ ಮಾಡಿ ಈ ಮಂತ್ ಫಸ್ಟ್ ಅಥವಾ ಲಾಸ್ಟ್ ಮಂತಲ್ಲಿ ಅಲ್ಲಿ ಅದ್ರಲ್ಲಿ ಕವರ್ ಮಾಡಿದ್ದೀನಿ ವರ್ಲ್ಡ್ ಎನರ್ಜಿ ಔಟ್ಲುಕ್ ಓಕೆ ವೆರಿ ಇಂಪಾರ್ಟೆಂಟ್ ಇದು ಸೊ ಇಷ್ಟು ರಿಪೋರ್ಟ್ಸ್ನ ಜಸ್ಟ್ ಒಂದು ಸಲ ಗೋತ್ರೋ ಮಾಡಿ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ ಈ ರಿಪೋರ್ಟನ್ನು ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡಿದ್ದು ಅಂತ ಹೇಳೋಕ್ಕೆ ಐ ಇ ಎನರ್ಜಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಫೈನ್ ಫೈನ್ ನೆಕ್ಸ್ಟ್ ಒಪೆಕ್ ಕಂಟ್ರಿ ಬಗ್ಗೆ ಮಾತಾಡೋಣ ಒಪೆಕ್ ಅಂತಕ್ಕಂಥದ್ದು ಏನಕ್ಕೆ ಅಂದರೆ ಒಂದು ಕೋವಿಡ್ ನೈನ್ಟೀನ್ ಇಂದ ಕೂಡ ಅನ್ಯಿಸಲಿತ್ತು ಇನ್ನೊಂದು ಇಕ್ವೆಡರ್ ಅಲ್ವಾ ಇಕ್ವೆಡರ್ ತಾನೆ ಇವಾಗ ಬಂದಿರೋದು ಎರಡು ಸಾವಿರದ ಇಪ್ಪತ್ತು ಜನವರಿಯಿಂದ ಹೊರಗಡೆ ಬಂದಿರತಕ್ಕಂಥ ಒಪೆಕ್ ರಾಷ್ಟ್ರದಿಂದ ಓಕೆ ಫೈನ್ ಸೊ ಇಲ್ಲಿ ಒಪೆಕ್ ಅಂದ್ರೆ ಒಂದು ಆರ್ಗನೈಸೇಷನ್ಸ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಕರಿತೀವಿ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಅಂತ ಹೇಳಿ ಇಲ್ಲಿ ಫಸ್ಟ್ ಇದನ್ನ ಮಾಡಿದ ಯಾವ್ದು ಬಾಗ್ದಾದ್ ಅಂತ ಮಾಡ್ತಾರೆ ಓಕೆ ಬಾಗ್ದಾದಲ್ಲಿ ಇರಾಕ್ನ ಬಾಗ್ದಾದ್ ಅಲ್ಲಿ ಈ ಸಂಘಟನೆ ಎಸ್ಟಾಬ್ಲಿಷ್ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಏನು ಅಂತಂದ್ರೆ ಯಾರು ಪೆಟ್ರೋಲಿಯಂ ಪ್ರಾಡಕ್ಟ್ ಉತ್ಪಾದನೆ ಜಾಸ್ತಿ ಮಾಡ್ತಾರೆ ಈ ಒಂದು ರಾಷ್ಟ್ರಗಳು ಸೇರಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಗುಂಪು ಇದರಲ್ಲಿ ಫಸ್ಟ್ ಸಂಸ್ಥಾಪಕ ರಾಷ್ಟ್ರಗಳು ಯಾವುದು ಅಂತ ಎಕ್ಸಾಂಪಲ್ ಕೇಳ್ತಾರೆ ಇರಾನ್ ಇರಾಕ್ ಕುವೈತ್ ಸೌದಿ ಅರೇಬಿಯಾ ಮತ್ತು ವೆನೆನ್ಸುಲಾ ಓಕೆ ಈ ಐದು ಪ್ರಮುಖ ಸಂಸ್ಥಾಪಕ ರಾಷ್ಟ್ರಗಳು ಅದಾದ್ಮೇಲೆ ಬೇರೆ ಬೇರೆ ರಾಷ್ಟ್ರಗಳು ಸೇರ್ಕೊಳ್ತವೆ ಅಟ್ ಪ್ರೆಸೆಂಟ್ ನಿಮಗೆ ಹದಿಮೂರು ಸದಸ್ಯ ರಾಷ್ಟ್ರಗಳು ಹೊಂದಿದೆ ಇದೊಂದು ಶಾಶ್ವತ ಅಂತರ್ ಸರ್ಕಾರಿ ಸಂಸ್ಥೆ ಇಂಟರ್

ಗ್ಯಾಸ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಅದರಿಂದ ಅದನ್ನು ಹೊರಗಡೆ ಬರುತ್ತೆ ಈಸ್ ಉದ್ದೇಶ ಏನು ಇದಾಗಿದ್ದು ಅಂತಂದರೆ ಸಿಂಪಲ್ ಏನು ಅವರು ಉತ್ಪಾದನೆ ಮಾಡ್ತಾರಲ್ಲ ಎಷ್ಟು ಬೇಕು ಈಗ ಒಂದೊಂದು ಕಂಟ್ರಿ ಏನು ಮಾಡ್ತಾರೆ ನಂಗೆ ದುಡ್ಡು ಜಾಸ್ತಿ ಬೇಕು ಅಂತ ಎಷ್ಟೊಂದು ಉತ್ಪಾದನೆ ಮಾಡ್ಬಿಡೋದು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡೋದಾಗುತ್ತೆ ರೇಟ್ಸ್ ಮಾ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ರೇಟ್ ಕಮ್ಮಿ ಆಗುತ್ತೆ ಸೊ ಅದರಿಂದ ಈ ಉತ್ಪಾದನೆ ಮಾಡ್ತಕ್ಕಂಥ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರಗಳು ಏನು ಮಾಡ್ತಾಯಿ ಈ ಗುಂಪಿನ ಮುಖಾಂತರ ಏನು ಮಾಡ್ತಾವೆ ಹೇಳಿ ಎಷ್ಟು ಉತ್ಪಾದನೆ ಮಾಡಬೇಕು ಈ ವರ್ಷದಲ್ಲಿ ಅಥವಾ ಈ ತಿಂಗಳಲ್ಲಿ ಮತ್ತೆ ಎಷ್ಟನ್ನು ರೇಟ್ಸ್ ಇರಬೇಕು ಇದೊಂದು ಇವುಗಳನ್ನ ಡಿಸೈಡ್ ಮಾಡ್ತಕ್ಕಂಥದ್ದು ಉತ್ಪಾದನೆ ಮೇಲೆ ಅದರ ರೇಟ್ಸ್ಗಳು ಡೆವಲಪ್ ಆಗ್ತಕ್ಕಂಥದ್ದು ಅಲ್ವಾ ಫೈನ್ ಸೊ ಇದು ನೋಡಿ ಇವಾಗ ಇದೊಂದೇ ಅಲ್ಲ ಇಕ್ವೆಡಾರ್ ಈಗ ಎರಡು ಸಾವಿರದ ಇದರಲ್ಲಿ ಇಪ್ಪತ್ತರಲ್ಲಿ ಇಕ್ವೆಡರ್ ಹೊರಗಡೆ ಬಂದಿದೆ ಅದನ್ನು ಕೇಳ್ಬೋದು ಇಕ್ವೆಡಾರ್ ಓಕೆ ಇಕ್ವೆಡಾರ್ ಅನ್ನೋ ದೇಶ ಹೊರಗಡೆ ಬಂದಿದೆ ಕತರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದೆ ಎರಡು ಸಾವಿರದ ಹದಿನಾರಲ್ಲಿ ನಿಮಗೆ ಇಂಡೋನೇಷ್ಯಾ ಬಂದಿತ್ತು ಓಕೆ ಅದಕ್ಕಿಂತ ಮುಂಚೆ ಬಾರ್ ಅಂತಕ್ಕಂಥ ಇನ್ನೊಂದು ಕಂಪ್ನಿ ಬಂದಿತ್ತು ಓಕೆ ಸೊ ಇದನ್ನೆಲ್ಲ ಕೇಳ್ತಾನೆ ಅಂದರೆ ಇದು ಫಸ್ಟ್ ಟೈಮ್ ಹೊರಗಡೆ ಬಂದಿರೋದಾ ಅಂತ ಕೇಳಿದ್ರೆ ಈವನ್ ಕತರ್ ಕತ್ತರು ಒಂದ್ಸಲ ಬಂದು ಸೇರ್ಕೊಂಡಿತ್ತು ವಾಪಸ್ ಈಚೆ ಬಂತು ಓಕೆ ಎರಡು ಸಾವಿರದ ಹದಿನ ಹದಿನೈದು ಹದಿನೈದು ಹಾಂ ಹದಿನೈದಲ್ಲಿ ಪುನಃ ಸೇರ್ಕೊಂಡಿದ್ದು ಪುನಃ ವಾಪಸ್ ಬಂದಿದೆ ಇಂಡೋನೇಷ್ಯಾ ವಾಪಸ್ ಬಂದಿದೆ ಅಂದರೆ ನಿಮಗೆ ಇವಾಗ ನ್ಯೂಸಲ್ಲಿ ಇರೋದು ಯಾವುದನ್ನು ಕೇಳ್ತಾನೆ ಓಕೆ ನ್ಯೂಸಲ್ಲಿ ಕತರ್ ತಿಳ್ಕೊಳ್ಳಿ ಇಂಡೋನೇಷ್ಯಾ ತಿಳ್ಕೊಳ್ಳಿ ಮತ್ತೆ ಈ ಒಂದು ಇದನ್ನು ತಿಳ್ಕೊಳ್ಳಿ ಯಾವುದು ಈಕ್ವಿಡರ್ ಓಕೆ ವೆರಿ ಇಂಪಾರ್ಟೆಂಟ್ ಇದು ಇದು ಏನಕ್ಕೆ ಇದು ಯಾವುದ್ ಪರ್ಪಸ್ಗೆ ಅಂತ ಗೊತ್ತಾಯ್ತಲ್ವಾ ಅಂದ್ರೆ ದಕ್ಷ ಆರ್ಥಿಕ ಮತ್ತು ನಿಯಮಿತ ಪೂರೈಕೆಗೋಸ್ಕರ ಇದು ಇರತಕ್ಕಂಥದ್ದು ಉದ್ಯಮದಲ್ಲಿ ಹೂಡಿಕೆ ಮಾಡಿವರೆಗೂ ಬಂಡವಾಳದ ಮೇಲೆ ನ್ಯಾಯಯುತ ಲಾಭ ಕೊಡಬೇಕು ಅಂತ ಹೇಳಿ ಸೊ ಅದರ ಇದರ ಮುಖ್ಯ ಉದ್ದೇಶ ಉತ್ಪಾದಕರಿಗೆ ನ್ಯಾಯಯುತ ಮತ್ತು ಸ್ಥಿರವಾದ ಬೆಲೆಯನ್ನು ಪಡೆಯುವ ಸದಸ್ಯ ರಾಷ್ಟ್ರಗಳಲ್ಲಿ ಪೆಟ್ರೋಲ್ ನೀತಿಯನ್ನು ಸಂಘಟಿಸುವುದು ಮತ್ತು ಏಕೀಕರಿಸುವುದು ಒಪಯುಕ್ತ ಉದ್ದೇಶ ಇದೆಲ್ಲ ಈ ಪ್ಯಾರಾಗ್ರಾಫ್ ವೆರಿ ಇಂಪಾರ್ಟೆಂಟ್ ಓಕೆ ಫೈನ್ ಈಗ ಇಕ್ವೆಡಾರ್ ಬಂದಿದೆ ಇಕ್ವೆಡಾರ್ ಬಂದಿದೆ ಇಂಡೋನೇಷ್ಯಾ ಕತ್ತರ್ ಅವೆಲ್ಲ ಬಂದಿರತಕ್ಕಂಥದ್ದು ಇದರ ಪ್ರಧಾನ ಕಚೇರಿ ಆಸ್ಟ್ರಿಯಾದ ವಿಯನ್ನಾದಲ್ಲಿದೆ ಓಕೆ ಆಸ್ಟ್ರಿಯಾದ ವಿಯನ್ನಾದಲ್ಲಿ ಇದು ತಿಳ್ಕೊಬೇಕು ಒಪೆಕ್ನ ಪ್ರಧಾನ ಕಚೇರಿ ಆಸ್ಟ್ರಿಯಾದ ವಿಯನ್ನಾದಲ್ಲಿದೆ ಮತ್ತೆ ಗಣನೀಯ ಪ್ರಮಾಣದ ತೈಲ ರಫ್ತುದಾರ ಮತ್ತು ಸಂಸ್ಥೆಗಳ ಆದರ್ಶಗಳನ್ನು ಹಂಚಿಕೊಳ್ಳುವ ಯಾವುದೇ ದೇಶಕ್ಕೆ ಒಪೆಕ್ ಸದಸ್ಯತ್ವ ಮುಕ್ತವಾಗಿರುತ್ತೆ ಇದು ಯಾವುದೇ ದೇಶ ಕೂಡ ಇದಕ್ಕೆ ಸೇರಿಸ್ಕೋಬಹುದು ಅಂದ್ರೆ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಬೇಕು ಈಗ ಒಪೆಕ್ ಪ್ಲಸ್ ಅಂತ ಕೂಡ ಬಂದಿದೆ ಒಪೆಕ್ ಪ್ಲಸ್ ಅಂತಂದ್ರೆ ಈ ಉತ್ಪಾದನೆ ಕಮ್ಮಿ ಮಾಡ್ತಾವಲ್ಲ ಯಾವುದು ಈ ಒಂದು ಒಪೆಕ್ನ ರಾಷ್ಟ್ರಗಳ ಒಂದು ಸದಸ್ಯತ್ವ ಪಡೆದಿಲ್ಲ ಅವುಗಳು ಸೇರ್ಕೊಂಡು ಒಪೆಕ್ ಪ್ಲಸ್ ಅಂತ ಮಾಡ್ಕೊಂಡಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೇಳರಿಂದ ಅಬೇರ್ ಬಹರೇನ್ ಬ್ರೂನಿ ಕಜಕಿಸ್ತಾನ್ ಮಲೇಷ್ಯಾ ಮೆಕ್ಸಿಕೋ ಒಂದು ರಷ್ಯಾ ದಕ್ಷಿಣ ಸುಡಾನ್ ಸುಡಾನ್ ಇವುಗಳೆಲ್ಲ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು ಇದರ ಗುರಿ ಏನು ಅಂದರೆ ಇದು ಅದೇ ರೀತಿ ಗರಿ ಒಂದು ಅಲ್ಝಿಯರ್ಸ್ನಲ್ಲಿ ನಡೆದ ಐತಿಹಾಸಿಕ ಸಭೆಯಲ್ಲಿ ಮೈತ್ರಿಯನ್ನು ರಚನೆ ಮಾಡ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಫ್ಲೈಯಿಂಗ್ ಮಾರ್ಕೆಟ್ ಅನ್ನು ಪುನರ್ಜೀವನಗೊಳಿಸಲು ಸಹಾಯ ಮಾಡುವ ಉತ್ಪಾದನೆ ನಿರ್ಬಂಧವನ್ನು ಕೈಗೊಳ್ಳೋದು ಇದರ ಉದ್ದೇಶ ಆಗಿದೆ ಸೊ ಬರೀ ಹೆಚ್ಚು ಉತ್ಪಾದನೆ ಮಾಡೋದಲ್ಲ ಬೇರೆ ಬೇರೆ ಕಮ್ಮಿ ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರಗಳು ಕೂಡ ಇದು ಒಂದು ಉತ್ಪಾದನೆ ಬೇಗ ಹೆಚ್ಚು ಗಮನ ಇಡತಕ್ಕಂಥ ಒಪೆಕ್ ಪ್ಲಸ್ ಅಂತಕ್ಕಂಥದ್ದು ಮಾಡ್ಕೊಂಡಿರ್ತಕ್ಕಂಥದ್ದು ಓಕೆ ಫೈನ್ ಸೊ ಇಲ್ಲಿ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಒಪೆಕ್ ಕಂಟ್ರಿಗಳು ವೆನಿನ್ಸುಲಾ ಇಕ್ವೆಡಾರ್ ಇಕ್ವೆಡಾರ್ ಬಂದಿದೆ ಅಲ್ವಾ ಇಕ್ವೆಡಾರ್ ಬಂದಿದೆ ಇಲ್ಲಿ ನೋಡಿ ಇದು ಎರಡು ಸಾವಿರದ ಹತ್ತೊಂಬತ್ತರದ್ದು ಇದು ಇಲ್ಲಿ ನೋಡಿ ಇಲ್ಲಿ ಕುವೈತ್ ಇಲ್ಲ ಕತರ್ ಇಲ್ಲ ಕತರ್ ಇಲ್ಲ ಕತರ್ ಹೊರಗಡೆ ಬಂದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಅದಕ್ಕೆ ಕತ್ತರ್ ಇಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಕ್ವೆಟರ್ ಕೂಡ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಇಂಡೋನೇಷ್ಯಾ ಎರಡು ಸಾವಿರದ ಹದಿನಾರಲ್ಲೇ ಬಂದ್ಬಿಟ್ಟಿರೋದು ಹದಿನಾರು ಹದಿನೇಳರಲ್ಲಿ ಸೊ ಅದು ಕೂಡ ಇಲ್ಲ ಸೊ ಅರ್ಥ ಆಯ್ತಲ್ವಾ ಇದ್ರ ಬಗ್ಗೆ ದಿಸ್ ಇಸ್ ಅ ಮ್ಯಾಪ್ ಫೈನ್ ಓಕೆ ವ್ಯರಂಜುಲಾ ಬಗ್ಗೆ ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ಲಾಸ್ಟ್ ಇಯರ್ ಅಲ್ಲ ಅದ್ರ ಲಾಸ್ಟ್ ಇಯರ್ ಎರಡು ವರ್ಷದಿಂದ ಇದು ಫ್ಯೂಸಲ್ಲಿತ್ತು ಅಂದರೆ ಎಕನಾಮಿಕಲಿ ಫುಲ್ಲು ಡೌನ್ ಆಗಿತ್ತು ಯಾಕೆಂದ್ರೆ ಇವ್ರುಗಳು ಏನಾಗಿದ್ದಾರೆ ಅಂದರೆ ಈಗ ಸೌದಿ ಅರೇಬಿಯಾನು ವೆನೋಂಜುಲ ಆಗ್ಬಾರ್ದಾನು ಅಂತ ಒಂದು ಡಿಸಿಷನ್ ತಗೊಂಡಿದ್ದೆ ಏನೇಳಿ ನಾವು ಬರೀ ತೈಲ ಉತ್ಪಾದನೆ ತೈಲ ಬಗ್ಗೆ ಕಾನ್ಸಿಡರ್ ಮಾಡಿ ಡೆವಲಪ್ ಆಗಬಾರ್ದು ಬೇರೆ ಬೇರೆ ಒಂದು ರೀತಿ ಸಾಫ್ಟ್ವೇರ್ ಆಗಿರ್ಬೋದು ಬೇರೆ ಬೇರೆ ಇದ್ರಲ್ಲೂ ಕೂಡ ನಾವು ಇನ್ವಾಲ್ವ್ ಆಗಿ ನಮ್ಮ ಆರ್ಥಿಕತನ ಒಂದ್ರ ಮೇಲೆ ಡಿಪೆಂಡ್ ಆಗಬಾರ್ದು ಯಾಕಂದ್ರೆ ಈ ಕೋವಿಡ್ ನೈನ್ಟೀನ್ ಇಂದ ಲಾಸ್ಟ್ಗೆ ಹೋಗ್ತಾ ಇರ್ತಕ್ಕಂಥದ್ದು ಅಲ್ವಾ ಬಿಕಾಸ್ ಆಫ್ ತೈಲ ಬೆಲೆ ಒಂದು ಇದರಿಂದ ಸೊ ಆ ವೆನೊಂಜುಲಾ ಕೂಡ ಹಾಗೆ ಆಗಿದೆ ಇದು ಅತಿ ಹೆಚ್ಚು ಹಣದುಬ್ಬರ ಆಗಿತ್ತು ಇದರಲ್ಲಿ ಅಲ್ವಾ ಅತಿ ಹೆಚ್ಚು ಹಣದುಬ್ಬರ ಆಗಿದ್ದಲ್ಲಿ ಫೈನ್ ಓಕೆ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಓಕೆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ನೋಡಿ ಈಗ ನಿಮ್ಗೆ ಈಗ ನ್ಯೂಸ್ ಅಲ್ಲಿ ಯು ಎನ್ ಎಸ್ ಸಿ ಬಗ್ಗೆ ಆಯಿತು ಯು ಎನ್ ಎಸ್ ಸಿಗೆ ಗೆ ಒಂದು ಶಾಶ್ವತವಲ್ಲದ ಒಂದು ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಇಂಡಿಯಾ ಆಯ್ಕೆ ಆಗಿದೆ ಎರಡು ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡಕ್ಕೆ ಅಲ್ವಾ ಗೊತ್ತಲ್ವಾ ಪರ್ಮನೆಂಟ್ ಮೆಂಡರ್ ನಮ್ ಮೆಂಬರ್ ಆಗಕ್ಕೆ ಬಿಡ್ತಾ ಇಲ್ಲ ಚೈನಾ ಆಯ್ತಾ ಚೈನಾ ಪರ್ಮನೆಂಟ್ ಮೆಂಬರ್ ಆಗಕ್ಕೆ ಬಿಡ್ತಾ ಇಲ್ಲ ಅಲ್ವಾ ಏನಕ್ಕೆ ಬಿಡ್ತಾ ಇಲ್ಲ ಚೈನಾ ಒಂದು ರೀಸನ್ ಕೊಡುತ್ತೆ ಎನ್ ಎಸ್ ಜಿ ಗ್ರೂಪ್ಗೆ ಇದು ಅಂದ್ರೆ ಎನ್ ಎಸ್ ಜಿ ಗ್ರೂಪ್ ಆಗಿರ್ಬೋದು ಮತ್ತೆ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂತ ಹೇಳಿದ್ರೆ ಹೇಳಿದ್ ನಾನು ಅಂದ್ರೆ ಈಗ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂದ್ರೆ ಪ್ರಸರಣ ಶಸ್ತ್ರಾಸ್ತ್ರಗಳನ್ನ ಪ್ರಮಾಣ ಶಸ್ತ್ರಾಸ್ತ್ರಗಳ ಪ್ರಸರಣವನ್ನು ತಡೀತಕ್ಕಂಥ ರಹಿತ ಒಪ್ಪಂದಕ್ಕೆ ಇದು ಸೈನ್ ಹಾಕಿಲ್ಲ ಭಾರತ ಅಂತ ಹೇಳಿ ಅದಕ್ಕೆ ಚೈನಾ ಅಡ್ಗಲ್ ಎನ್ ಎಸ್ ಜಿಗೆ ಭಾರತ ಸೇರ್ಕೋಬೇಕು ಅಂತ ಇದೆ ಆದರೆ ಎನ್ ಎಸ್ ಜಿಗೆ ಭಾರತ ಸೇರ್ಕೋಬೇಕು ಅಂತಿದ್ರೆ ಪಾಕಿಸ್ತಾನನು ಸೇರ್ಕೊಳ್ಳ್ರೆ ಭಾರತಕ್ಕೆ ಕೊಡಿ ಇಲ್ಲಾಂದರೆ ಬೇಡ ಅಂತ ಚೀನಾ ಹೇಳ್ತಾ ಇದೆ ಅಲ್ವಾ ಚೀನಾ ಯಾಕೆ ಹೇಳ್ತಾ ಇದೆ ಪಾಕಿಸ್ತಾನ ಸೇರ್ಕೋಬೇಕು ಅಂತ ಇದು ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಓಕೆ ಭಾರತದಲ್ಲಿ ನ್ಯೂಕ್ಲಿಯರ್ ಇದೆ ಅಲ್ವಾ ನ್ಯೂಕ್ಲಿಯರ್ ಇದೆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಸೇರ್ಕೊಂಡ್ರೆ ಏನೇ ಅಡ್ವಾಂಟೇಜ್ ಇದೆ ತುಂಬ ಅಡ್ವಾಂಟೇಜಸ್ ಇದೆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಸೇರ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಯು ಎನ್ ಎಸ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆಯಲ್ಲ ಒಂದು ಈ ಇದಕ್ಕೂ ಕೂಡ ನಮಗೆ ಮೆಂಬರ್ ಆಗೋಕ್ಕೆ ತುಂಬ ಈಸಿ ಆಗುತ್ತೆ ಆದರೆ ಚೀನಾ ಅಡ್ಡಗಾಲಾಗ್ತದೆ ಫೈನ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ ಓಕೆ ಎನ್ ಎನ್ ಎಸ್ ಜಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರತ ಪರಮಾಣು ಪರೀಕ್ಷೆ ಮಾಡ್ತಲ್ಲ ಟೆಸ್ಟ್ ಆವಾಗ ಬಂದಿರ್ತಕ್ಕಂಥದ್ದು ಭಾರತ ನಗುತ್ತಿರುವ ಬುದ್ಧ ಅಲ್ವಾ ಸ್ಮೈಲಿಂಗ್ ಬುದ್ಧ ಅನ್ನೋ ಒಂದು ಇದರಲ್ಲಿ ಎಷ್ಟು ಕರೆಕ್ಟ್ ಅಲ್ವಾ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸೊ ಇದಕ್ಕೆ ವಿರುದ್ಧವಾಗಿ ಎನ್ ಎಸ್ ಜಿ ಗ್ರೂಪ್ನ ರಚನೆ ಮಾಡಲಾಯಿತು ಈ ಎನ್ ಎಸ್ ಜಿ ಅಂದ್ರೆ ಏನ್ ಮಾಡುತ್ತೆ ಅಂದರೆ ಇಲ್ಲಿ ಪರಮಾಣು ಪೂರೈಕೆದಾರ ರಾಷ್ಟ್ರಗಳ ಗುಂಪಾಗಿದ್ದು ಪರಮಾಣು ಶಸ್ತ್ರಾಸ್ತ್ರವನ್ನು ತಯಾರಿಸಲು ಬಳಸಬಹುದು ವಸ್ತುಗಳು ಉಪಕರಣ ಮತ್ತು ತಂತ್ರಜ್ಞಾನ ರಫ್ತು ನಿಯಂತ್ರಿಸುವ ಮೂಲಕ ಪರಮಾಣು ಪ್ರಸರಣವನ್ನು ತಡೆಯಲು ಪ್ರಯತ್ನಿಸುತ್ತೆ ಅಂದರೆ ಎಗೇನ್ ಪ್ರೊಲಿಫ್ರಿರೇಷನ್ ಅಂದರೆ ಈ ಪ್ರಸ ಪರಮಾಣುಗಳು ಪ್ರಸರಣೆ ಆಗೋದಕ್ಕೆ ತಡೆಯೋದಕ್ಕೋಸ್ಕರ ಇದು ಅದೇ ಕೆಲಸ ಮಾಡುತ್ತೆ ಆದರೆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪಲ್ಲಿ ಒಂದು ರೀತಿ ಅಡ್ವಾಂಟೇಜ್ ಇದೆ ಏನು ಅಡ್ವಾಂಟೇಜ್ ಅಂದರೆ ನಿಮಗೆ ಸಂಕ್ಷಿಪ್ತವಾಗಿದ್ದು ಕಂಪ್ಲೀಟ್ ಹೇಳ್ಬಿಡ್ತೀನಿ ನೋಡಿ ಏನು ಅಡ್ವಾಂಟೇಜು ಅಂದರೆ ಈ ಗ್ರೂಪಿಗೆ ಬಂದರೆ ಏನಾಗುತ್ತೆ ಒಂದು ನ್ಯೂಕ್ಲಿಯರ್ ಸಪ್ಲೈನ ನಾವು ಮಾಡ್ಬೋದು ಫೈನ್ ಮತ್ತು ನಮ್ಮಲ್ಲಿ ನ್ಯೂಕ್ಲಿಯರ್ ಟೆಕ್ನಾಲಜಿ ಇದೆ ಅದನ್ನೆಲ್ಲ ನಾವು ಬಿಡಿಸ್ಬೇಕಾಗತ್ತೆ ಅಂದರೆ ನಾವು ತೆರೆದಿಡಬೇಕಾಗತ್ತೆ ನ್ಯೂಕ್ಲಿಯರ್ ಸಪ್ಲೈಗೆ ಹೋದರೆ ಬಟ್ ಇದು ಇಂಡಿಯಾಗೆ ಪ್ರಾಬ್ಲಮಾ ಅಂದರೆ ಇದು ಏನು ಪ್ರಾಬ್ಲಮ್ ಇಲ್ಲ ಇದು ನಮ್ಮ ಹತ್ರ ಇದೇ ಏನಿದೆ ಅಂತ ತೋರಿಸ್ಕೊಳ್ಳೋದು ಪ್ರಾಬ್ಲಮ್ ಅಲ್ಲ ಆದರೆ ಇಲ್ಲಿಗೆ ಬಂದರೆ ಏನಾಗುತ್ತೆ ಗೊತ್ತಾ ನಾವು ಈ ಸದಸ್ಯ ರಾಷ್ಟ್ರಗಳಿದೆಯಲ್ಲ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ಸ್ ಇವಾಗ ಏನಿವೆ ಸೊ ಈ ಗ್ರೂಪ್ಸ್ಗೆ ಏನಾಗುತ್ತೆ ನಾವು ಟೆಕ್ನಾಲಜಿನ ಮಾಡ್ಕೋಬೋದು ಅಂದರೆ ಈಗ ಟೆಕ್ನಾಲಜಿ ಐ ಎಗೆ ಟೆಕ್ನಾಲಜಿ ಮಾಡುತ್ತೆ ಅಂತ ಹೇಳಿದಲ್ವಾ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಐ ಎ ಎ ಐ ಎ ಇ ಎ ಏನು ಟೆಕ್ನಾಲಜಿಗೋಸ್ಕರ ಮೀಡಿಯೇಟರ್ ಆಗುತ್ತೆ ಈ ಸದಸ್ಯ ರಾಷ್ಟ್ರಗಳಾಗಿದ್ದವ್ರಿಗೆ ಮಾತ್ರ ನಾವು ಬೇರೆ ರಾಷ್ಟ್ರಗಳಿಂದ ಟೆಕ್ನಾಲಜಿನ ಯುಟಿಲೈಸ್ ಮಾಡ್ಕೋಬೋದು ಈಗ ಏನೇನು ಟೆಕ್ನಾಲಜಿ ನೀವು ಬಾಂಬ್ ಬಾಂಬ್ ಒಂದಕ್ಕೆ ಅಂತಲ್ಲ ಓಕೆ ನ್ಯೂಕ್ಲಿಯರ್ ಸಪ್ಲೈ ಅಂದರೆ ಬಾಂಬ್ನ ಪರಮಾಣು ಬಾಂಬ್ನ ಪರೀಕ್ಷೆ ಮಾಡೋಕ್ಕೆ ಅಥವಾ ಡೆವಲಪ್ ಮಾಡೋಕ್ಕೆ ಅಂತಲ್ಲ ಈಗ ನಾನು ನಿಮ್ಗೆ ಹೇಳಿದೆ ಎನರ್ಜಿ ನಾವು ಪ್ಯಾರಿಸ್ ಅಗ್ರಿಮೆಂಟ್ ನಿಮ್ಗೆ ಗೊತ್ತಿದೆ ಪ್ಯಾರಿಸ್ ಅಗ್ರಿಮೆಂಟಲ್ಲಿ ನಾವು ಹೇಳಿದ್ರೆ ಅಪ್ ಟು ಫೋರ್ಟಿ ಪರ್ಸೆಂಟಷ್ಟು ನಾವು ಏನು ಮಾಡ್ತೀವಿ ಕಮ್ಮಿ ಮಾಡ್ತೀವಿ ಫೋ ಗ್ರೀನ್ ಹೌಸ್ ಗ್ಯಾಸಸ್ನ ಅಂತ ಹೇಳಿದ್ದೀವಿ ಫ್ಲೆಡ್ ಮಾಡಿದ್ದೀವಿ ಸೊ ಅದ್ರ ಮುಖಾಂತರ ಈ ಟೆಕ್ನಾಲಜಿಗಳನ್ನ ನಾವು ತೊಗೊಂಡ್ಬಂದರೆ ಬೇರೆ ರಾಷ್ಟ್ರಗಳಿಂದ ಈ ಗ್ರೂಪಿನ ಮುಖಾಂತರ ಅಂದರೆ ಪೀಸ್ ಪರ್ಪಸ್ಗೆ ಆವಾಗ ನಮಗೆ ವಿದ್ಯುತ್ ಉತ್ಪಾದನೆ ಶಕ್ತಿ ಉತ್ಪಾದನೆಯಲ್ಲಿ ನಾವು ಫಾಸಿಲ್ ಫ್ಯೂಯಲ್ಸ್ ಮೇಲೆ ಡಿಪೆಂಡ್ ಆಗೋದು ಕಮ್ಮಿ ಆಗುತ್ತೆ ಅಲ್ವಾ ಪಾಸಿಟಿವ್ ಸೀಸ್ ಮೇಲೆ ಡಿಪೆಂಡ್ ಆಗಿ ಕಮ್ಮಿ ಆಗುತ್ತೆ ಮತ್ತು ಪರಿಸರ ಮಾಲಿನ್ಯ ಕೂಡ ಆಗುತ್ತೆ ಮತ್ತು ಇದೇ ಅಂದೆಲ್ಲ ಬೇರೆ ಬೇರೆ ಟೆಕ್ನಾಲಜೀಸ್ ಕೂಡ ಇದೆ ನ್ಯೂಕ್ಲಿಯರ್ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಸಪ್ರೇಟ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತಿದ್ದೀನಿ ಸ್ನೇಹಿತರೆ ಕರೆಂಟ್ ಅಫೇರ್ಸ್ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಏನೇನೋ ಅದರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಯುಟಿಲೈಸರ್ಸ್ ಏನಿದೆ ಅದರಿಂದ ಉಪಯೋಗ ಏನಿದೆ ಅಂತಕ್ಕಂಥದ್ದು ನಾನು ಹೇಳ್ತಾ ಹೋಗ್ತೀನಿ ಸೊ ಒಟ್ಟಿನಲ್ಲಿ ನಮಗೆ ಬೇರೆ ಬೇರೆ ಉಪಯೋಗಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ಟೆಕ್ನಾಲಜಿ ಭಾರ ಮಾಡ್ಕೊಳ್ಳೋಕ್ಕೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಲಂಡನ್ನಲ್ಲಿ ಎಲ್ಲ ದೇಶಗಳು ಬೇರೆ ಈ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ಸ್ ಬೇರೆ ಬೇರೆ ಏನಿದ್ವು ಈಗ ನ್ಯೂಕ್ಲಿಯರ್ ಟೆಸ್ಟ್ ಯಾವುದೇ ಹೇಳಿ ಯು ಎಸ್ ಎ ಯು ಎಸ್ ಎಸ್ ಆರ್ ಯು ಕೆ ಪ್ಯಾರಿಸ್ ಅಂದರೆ ಸಾರಿ ಫ್ರಾನ್ಸ್ ಚೈನಾ ಪಾಕಿಸ್ತಾನ ಇಂಡಿಯಾ ನಾರ್ತ್ ಕೊರಿಯಾ ಅಲ್ವಾ ನಾರ್ತ್ ಕೊರಿಯಾ ಮತ್ತೆ ಇಸ್ರೇಲ್ ಅಲ್ವಾ ಮತ್ತೆ ಇರಾನ್ ಅಲ್ವಾ ಇರಾನ್ ಇವೆಲ್ಲ ನ್ಯೂಕ್ಲಿಯರ್ ಇರ್ತಕ್ಕಂಥದ್ದು ಆದರೆ ಈ ಇದಕ್ಕೆ ಗ್ರೂಪ್ಗೆ ಏನೋ ಈಗ ಮೆಂಬರ್ಶಿಪ್ ಅಂದರೆ ನಾನ್ ಪ್ರೊಲಿಫ್ರೇಷನ್ ಟ್ರೀಟಿ ಹೇಳಿದ್ನಲ್ಲ ಇದಕ್ಕೆ ಪಾಕಿಸ್ತಾನ ಇಂಡಿಯಾ ಮತ್ತು ನಾರ್ತ್ ಕೊರಿಯಾ ಸೈನ್ ಹಾಕಿಲ್ಲ ಓಕೆ ಯು ಎಸ್ ಎ ಏನು ಮಾಡಿದೆ ಸೈನ್ ಹಾಕಿದೆ ಬಟ್ ಅದನ್ನು ರಾಟಿಫಿಕೇಶನ್ ಮಾಡಿಲ್ಲ ಅಪ್ರೂವ್ಗಳು ಮಾಡಿಲ್ಲ ಆದರೆ ಭಾರತ ಇಂಡಿಯಾ ಮತ್ತು ಪಾಕಿಸ್ತಾನ ಮತ್ತು ನಿಮಗೆ ನಾರ್ತ್ ಕೊರಿಯಾ ಇದಕ್ಕೆ ಸೈನ್ ಹಾಕಿಲ್ಲ ಓಕೆ ಸೈನೇ ಹಾಕಿಲ್ಲ ಸಿಗ್ನೇಚರಿ ಸ್ಟೇಟ್ಸ್ ಅಲ್ಲ ಇವು ಸೈನೇ ಹಾಕಿಲ್ಲ ಇದಕ್ಕೆ ನಾನ್ ಪ್ರಿಫ್ರೇಷರಿ ಟ್ರೀಟಿಗೆ ಮತ್ತು ಅದರಿಂದ ಈ ಇದಕ್ಕೆ ಸೈನ್ ಹಾಕಿಲ್ವಲ್ಲ ಅದಕ್ಕೆ ಎನ್ ಎಸ್ ಜಿ ಗ್ರೂಪ್ಗೆ ಸೇರಿಸಿಕೊಳ್ಳಕ್ಕೆ ಚೀನಾ ಅಡುಗಳಾಗ್ತಾ ಇದೆ ಅದಕ್ಕೆ ಸೈನ್ ಹಾಕಿ ಆಮೇಲೆ ನಾವು ಇದಕ್ಕೆ ತಗೋತೀವಿ ಅಂತ ಹೇಳ್ತಾ ಇದೆ ಸೊ ಅದಕ್ಕೆ ಸೈನ್ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಅದ್ರ ನಮ್ಮ ನ್ಯೂಕ್ಲಿಯರ್ ಪ್ರಾಡಕ್ಟ್ಸ್ ಏನಿದೆಯಲ್ಲ ಅದ್ರ ಮೇಲೆ ಜಾಸ್ತಿ ಒಂದು ರೀತಿ ಏನಾಗುತ್ತೆ ಅಂತಂದ್ರೆ ಅಡೆತಡೆಗಳು ಬರ್ತವೆ ಅದಕ್ಕೆ ನಮ್ಮ ಭಾರತ ಸೈನ್ ಹಾಕಿಲ್ಲ ಅರ್ಥ ಆಯ್ತಲ್ವಾ ಸದಸ್ಯತ್ವ ನಲವತ್ತೆಂಟು ಪೂರೈಕೆದಾರ ರಾಜ್ಯಗಳಿವೆ ಇದೊಂದು ರೀತಿ ಒಂದು ಫಾರ್ಮಲ್ ಸಂಘಟನೆ ಇರಲ್ಲ ಇದು ಓಕೆ ಒಂದು ಔಪಚಾರಿಕ ಸಂಘಟನೆ ಅಲ್ಲ ಮತ್ತು ಅದರ ಮಾರ್ಗಸೂಚಿಗಳು ಬದ್ಧವಾಗಿಲ್ಲ ಆಯ್ತಾ ಇದು ಮಾರ್ಗಸೂಚಿಗಳಿಗೆ ಬದ್ಧವಾಗಿರಬೇಕು ಅಂತ ಏನಿಲ್ಲ ಸದಸ್ಯದಸ್ಯ ನಿರ್ಧಾರಗಳು ಒಂಬತ್ತರಲ್ಲಿ ಮೂಡಬರ್ತವೆ ಅಂದ್ರೆ ಈ ಸದಸ್ಯ ರಾಷ್ಟ್ರಗಳು ಒಮ್ಮತದ ಮುಖಾಂತರ ನಿರ್ಧಾರ ಕೈಗೊಳ್ತಕ್ಕಂಥದ್ದು ಯಾವಾಗ ಬೇಕಾದರೂ ಇದರಿಂದ ಹೊರಗೆ ಬರ್ಬೋದು ಓಕೆ ಯಾವಾಗ ಬೇಕಾದ್ರೂ ಕೂಡ ಹೊರಗೆ ಬರ್ಬೋದು ಇದರಿಂದ ಸೊ ಎನ್ ಎಸ್ ಜಿ ಸದಸ್ಯಕ್ಕೆ ಮಾನದಂಡ ಏನಿರಬೇಕಂದ್ರೆ ಒಂದು ಮತ್ತು ಎರಡು ಭಾಗ ಅನೆಕ್ಸ್ಗಳಲ್ಲಿ ಆವರಿಸ ವಸ್ತುಗಳನ್ನು ಪೂರೈಸುವ ಸಾಮರ್ಥ್ಯ ಅನೆಕ್ಸ್ಟ್ ಗಳೇನೆ ಸಿ ಟಿ ಬಿ ಟಿ ಅಂತ ಇದೆ ಮತ್ತೆ ಕಂಪ್ರೆಸಿವ್ ಟೆಸ್ಟ್ ಬ್ಯಾಂಡ್ ಟ್ರೀಟ್ ಅಂತ ಇದೆ ಅದ್ರಲ್ಲಿ ಅನೆಕ್ಸ್ಟ್ ಗಳಿರ್ತವೆ ಒನ್ ಅನೆಕ್ಸ್ ಟು ಅನೆಕ್ಸ್ ತ್ರೀ ಅಂತೆಲ್ಲ ಇರುತ್ತೆ ಸೊ ಅದರಲ್ಲಿ ಇದಕ್ಕೆ ನಾವು ಒಳಗೊಳ್ಬೇಕಾಗತ್ತೆ ಒಂದು ಮತ್ತೆ ಎನ್ ಎಸ್ ಜಿ ಮಾರ್ಗಸೂಚಿ ಏನು ಅಂದ್ರೆ ಸೂಚಿ ಅನುಸರಿಸುವ ಅವುಗಳಿಗೆ ಅನುಗುಣವಾಗಿ ಕ್ರಮ ಕಾನೂನುಬದ್ಧವಾಗಿ ಆಧಾರಿತ ದೇಶೀಯ ರಫ್ತು ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೊಳಿಸೋದು ಅಂದ್ರೆ ರಫ್ತು ಮಾಡಕ್ಕೆ ಒಂದು ನಮಗೆ ಅಂದ್ರೆ ಕ್ರಮಬದ್ಧವಾಗಿ ರಫ್ತು ಮಾಡಬೇಕು ಈಗ ನಿಮಗೆ ನ್ಯೂಕ್ಲಿಯರ್ಗೆ ಬೇಕು ಅಂದರೆ ಏನು ಬೇಕು ಯುರೇನಿಯಂ ಬೇಕು ಯುರೇನಿಯಂ ಬೇಕಲ್ವಾ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಮಗೆ ಅಣುಗಳು ಬೇಕಲ್ಲ ಯುರೇನಿಯಂ ಬೇಕು ಪ್ಲೂಟೋನಿಯಂ ಬೇಕು ಸೊ ಇದೆಲ್ಲ ನಮ್ಮ ಭಾರತದಲ್ಲಿ ಕಮ್ಮಿ ಇದೆ ರಷ್ಯಾದಲ್ಲಿ ನಿಮಗೆ ಕಜಗಿಸ್ತಾನ ಅಲ್ಲೆಲ್ಲ ಜಾಸ್ತಿ ಸಿಗುತ್ತೆ ಸೊ ನಾವು ಇದನ್ನು ಆಮದು ಮಾಡ್ಕೋಬೇಕು ಅಂತಂದ್ರೂ ಕೂಡ ಕಷ್ಟ ಆಗುತ್ತೆ ಅದಕ್ಕೆ ದರ್ ಆರ್ ಲಾಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಸೊ ಅದರಿಂದ ಎನ್ ಎಸ್ ಜಿಲ್ ಇದ್ರೆ ಇವೆಲ್ಲ ನಮಗೆ ಪ್ರಾಬ್ಲಮ್ ಆಗೋಲ್ಲ ಒಂದು ಮತ್ತೆ ಟೆಕ್ನಾಲಜಿ ಕೂಡ ಭಾರ ಮಾಡ್ಕೋಬೋದು ಅಲ್ವಾ ಅದಕ್ಕೂ ಭಾರ ಮಾಡ್ಕೋಬೋದು ಮತ್ತೆ ಇಲ್ಲಿ ನೋಡಿ ಒಂದು ಅಥವಾ ಹೆಚ್ಚಿನ ಪರಮಾಣು ಪ್ರಸರಣ ರಹಿತ ಒಪ್ಪಂದ ಕಟ್ಟುಪಡಗಳು ಸಂಪೂರ್ಣ ಅನುಸರಣೆ ಮಾಡಬೇಕಾಗತ್ತೆ ಅಂದರೆ ಎನ್ ಪಿ ಟಿಗೆ ಗೆ ಅನುಸರಣೆ ಮಾಡಬೇಕಾಗತ್ತೆ ನಾನ್ ಪ್ರೊಲ್ಯೂಷನ್ ಟ್ರೀಟಿ ಕೂಡ ಅನುಸರಣೆ ಮಾಡಬೇಕಾಗತ್ತೆ ನಾವು ಓಕೆ ವೆರಿ ಇಂಪಾರ್ಟೆಂಟ್ ಇದು ಎನ್ ಎಸ್ ಜಿ ಗ್ರೂಪ್ ಮತ್ತೆ ನಾನು ಸಿಟಿ ಬಿ ಟಿ ಅಂತ ನಿಮ್ಗೆ ಹೇಳಿದೆ ಟಿ ಬಿ ಟಿ ಬಗ್ಗೆ ನಾವು ಒಂಚೂರು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ಸೊ ಟಿ ಬಿ ಟಿ ಬಗ್ಗೆ ನಾವು ನೋಡಿ ವಾಟ್ ಈಸ್ ಟಿ ಬಿ ಟಿ ಅಂದ್ರೆ ಕಂಪ್ರೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾಂಡ್ ಟ್ರೀಟಿ ಟೆಸ್ಟ್ ಮಾಡಬಾರ್ದು ಅಂತ ಹೇಳ್ತಿದ್ದೆವು ಸೊ ಟಿ ಬಿ ಟಿಗೂ ಕೂಡ ನಾವು ಸಿಗ್ನೇಚರ್ ಮಾಡಿಲ್ಲ ಟಿ ಬಿ ಟಿಗೂ ಕೂಡ ನಾವು ಸಿಗ್ನೇಚರ್ ಮಾಡಿಲ್ಲ ಓಕೆ ಯಾವುದೇ ಸಿಗ್ನೇಚರ್ ಮಾಡಿಲ್ಲ ಅಗೇನ್ ಪಾಕಿಸ್ತಾನ ಮತ್ತೆ ಇಂಡಿಯಾ ಮತ್ತೆ ನಾರ್ತ್ ಕೊರಿಯಾ ಸಿಗ್ನೇಚರ್ ಮಾಡಿಲ್ಲ ಓಕೆ ಬ್ಯಾನ್ ಆಲ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಇಲ್ಲಿ ನೋಡಿ ಇಲ್ಲಿದೆ ಇಂಡಿಯಾ ಹ್ಯಾವ್ ನಾಟ್ ಸೈನ್ ದ ಟ್ರೀಟಿ ಬೈ ಎವ್ರಿ ಒನ್ ದ ಟ್ರೀಟಿ ವಾಸ್ ನೆಗೋಷಿಯೇಟ್ ದ ಕಾನ್ಫರೆನ್ಸ್ ಆನ್ ಡಿಸ್ಆರ್ಮೆಂಟ್ ಅಂದ್ರೆ ಸಶಸ್ತ್ರ ಮಾಡೋಕ್ಕೋಸ್ಕರ ತೆಗೆಯಕೋಸ್ಕರ ಜೆನೆವಾ ಅಡಾಪ್ಟ್ ಅಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇದನ್ನ ಸಾವಿರದ ಒಂಬೈನೂರ ಹತ್ತೊಂಬತ್ತಾರಲ್ಲಿ ಮಾಡಕೊಂಡು ಇದಕ್ಕೆ ಸಿಗ್ನೇಚರ್ ಮಾಡಿರ್ತಕ್ಕಂಥದ್ದು ನೋಡಿ ಆ ನೆಕ್ಸ್ಟ್ ಟು ಎಲ್ಲ ಇಲ್ಲಿ ಇದ್ದಲ್ಲಿ ಬರುತ್ತೆ ಟ್ರೀಟಿ ವಿಲ್ ರಾಟಿಫೈ ಫೋರ್ಸ್ ಆಫ್ಟರ್ ಫೋರ್ಟಿ ಫೋರ್ ಲಿಸ್ಟೆಡ್ ಬಟ್ ಇದು ಏನಾಯಿತು ಅಂತಂದ್ರೆ ಇದು ಇನ್ನು ಬಂದಿಲ್ಲ ಏನಕ್ಕೆ ಅಂದ್ರೆ ಎಲ್ಲ ರಾಷ್ಟ್ರಗಳು ಇದಕ್ಕೆ ಸಿಗ್ನೇಚರ್ ಮಾಡಿಲ್ಲ ಒಂದು ಓಕೆ ಸಿಟಿ ಬಿ ಟಿ ಬಗ್ಗೆ ಆದರೆ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಕರಿತೀವಿ ಅದನ್ನು ಟೆಸ್ಟ್ ಮಾಡಬಾರ್ದು ಎನಿ ನ್ಯೂಕ್ಲಿಯರ್ ಟೆಸ್ಟ್ ಓಕೆ ವೆರಿ ಇಂಪಾರ್ಟೆಂಟ್ ಇದು ಕೂಡ ಮತ್ತೆ ಎನ್ ಎಸ್ ಜಿ ಸದಸ್ಯತ್ವಕ್ಕೆ ಸಂಬಂಧಿಸಿದ ಇತರ ಪ್ರಯೋಜನಗಳು ಏನು ಅಂತಂದ್ರೆ ಒಮ್ಮೆ ಪ್ರವೇಶ ಪಡೆದ ನಂತರ ಎನ್ ಎಸ್ ಜಿ ಸದಸ್ಯರಾಷ್ಟ್ರ ಏನ ನಾವು ಪಡ್ಕೋತೀವಿ ಪರಮಾಣು ವಿಷಯದ ಬಗ್ಗೆ ಸಮಯೋಚಿತ ಮಾಹಿತಿ ಸಿಗ್ತಾ ಇರುತ್ತೆ ಅಂದರೆ ಎಲ್ಲ ಇದಕ್ಕೆ ಒಂದ್ಸಲ ಆಗ್ಬಿಟ್ರೆ ಎನ್ ಎಸ್ ಜಿಗೆ ಎಲ್ಲ ದೇಶಗಳ ಪರಮಾಣು ಇದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಇರ್ತಾರೆ ಅಂದರೆ ಒಂದು ಈಗ ಫಾರ್ ಎಕ್ಸಾಂಪಲ್ ಚೀನಾ ಕೂಡ ಇದಕ್ಕೆ ಸಿಕ್ ಆಗಿದೆ ಎನ್ ಎಸ್ ಜಿಗೆ ಅದರಲ್ಲಿ ಇರ್ತಕ್ಕಂಥ ಪರಮಾಣು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅಂದರೆ ಯಾರು ಆಗಿರ್ತಾರೋ ಅವ್ರು ಸಿಗುತ್ತೆ ಮತ್ತೆ ರುಜುವಾತು ಮತ್ತು ದೃಢ ಕೂಡ ಪಡಿಸ್ ಪಡಿಸ್ತಾರೆ ಅವರು ಸಾಮರಸ್ಯ ಮತ್ತು ಸಮನ್ವಯದ ಸಾಧನೆಗಾಗಿ ಕಾರ್ಯನಿರ್ವಹಿಸಬಹುದು ಅತ್ಯಂತ ಪಾರದರ್ಶಕ ಪ್ರಕ್ರಿಯೆಗೆ ಭಾಗವಾಗಿದೆ ಇದು ಓಕೆ ಇದು ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಇದು ಓಕೆ ಮತ್ತೆ ಇದರಲ್ಲಿ ಮುಖ್ಯವಾಗಿ ಸೊ ಮುಖ್ಯವಾಗಿ ಇದನ್ನು ಓವರ್ ಆಲ್ ಸಂಬರಿ ನೋಡೋದ್ರೆ ಎನ್ ಎಸ್ ಜಿ ಇಸ್ ಎ ಫೋರ್ ಜಿ ನೇಷನ್ ಬಾಡಿ ದಟ್ ಕಂಟ್ರೋಲ್ಸ್ ದ ಗ್ಲೋಬಲ್ ನ್ಯೂಕ್ಲಿಯರ್ ಕಾಮರ್ಸ್ ಓಕೆ ನ್ಯೂಕ್ಲಿಯರ್ ಕಾಮರ್ಸ್ ಅಂದರೆ ಒಂದು ನ್ಯೂಕ್ಲಿ ಪರಮಾಣುಗಳ ಒಂದು ಏನೋ ಟ್ರೇಡ್ ಟ್ರೇಡ್ ಅಂತಂದ್ರೆ ವ್ಯಾಪಾರ ಕಾಮರ್ಸ್ ಅಂದರೆ ಓಕೆ ನಂಬರ್ ಆಫ್ ಎನ್ ಎಸ್ ಜಿ ಮೆಂಬರ್ಸ್ ಆರ್ ಇನ್ ಫೇವರ್ ಆಫ್ ಇಂಡಿಯಾಸ್ ಇನ್ಕ್ಲೂಷನ್ ಓಕೆ ಎನ್ ಎಸ್ ಜಿ ಮೆಂಬರ್ಸ್ ಇಂಡಿಯಾಸ್ ಇನ್ಕ್ಲೂಷನ್ಗೆ ಫೇವರ್ ಆಗಿದೆ ಆದರೆ ಚೈನಾ ಅಡ್ಗಲಾಗುತ್ತೆ ಪಾಕಿಸ್ತಾನ ಬ್ಯಾಕ್ಡ್ ಬೈ ಚೈನಾ ಇಸ್ ಆಲ್ಸೋ ಲಾಬಿಂಗ್ ಟು ಬಿಕಮ್ ಎನ್ ಎಸ್ ಜಿ ಮೆಂಬರ್ ಬಟ್ ಪಾಕಿಸ್ತಾನಕ್ಕೆ ಕೊಡ್ತಾ ಇಲ್ಲ ಓಕೆ ಬೋತ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ನಾನ್ ಸಿಗ್ನೇಟ್ ಟು ಎನ್ ಎನ್ ಪಿ ಟಿ ನಾನ್ ಪ್ರೊ ಪ್ರೊಲಿಫಿಷನ್ ಟ್ರೀಟಿ ಇವನ್ ನಾರ್ತ್ ಕೊರಿಯಾ ಕೂಡ ನಾಟ್ ಸಿಗ್ನೇಟ್ರಿ ಓಕೆ ಇದು ವೆರಿ ಇಂಪಾರ್ಟೆಂಟ್ ಎನ್ ಪಿ ಟಿ ಸಿಗ್ನೇಟ್ರಿ ಆಗಿದೆಯಲ್ಲ ಅಂತ ಎಕ್ಸಾಂಪಲ್ ಕೇಳ್ತಾರೆ ಓಕೆ ನಾನ್ ಪ್ರೊಲಿ ಅಂದ್ರೆ ಸಶಸ್ತ್ರ ಪರಮಾಣು ರಹಿತ ಒಪ್ ಪ್ರಸರಣ ರೈತ ಒಪ್ಪಂದಕ್ಕೆ ಸೈನ್ ಹಾಕಿದ್ಯೋ ಇಲ್ವೋ ಅಂತ ಓಕೆ ಇಲ್ಲ ಹಾಕಿಲ್ಲ ಸೊ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ಸು ಎನ್ ಎಸ್ ಜಿ ಬಗ್ಗೆ ತಿಳ್ಕೊಬೇಕು ಅದು ಹೆಡ್ ಕ್ವಾರ್ಟರ್ಸಲ್ಲಿ ಏನು ಬರುತ್ತೆ ಅದು ಏನು ಪರ್ಪಸ್ಗೆ ಇರೋದು ಅಂತೇಳಿ ತಿಳ್ಕೊಬೇಕು ಸೊ ಇದಕ್ಕೆಲ್ಲ ಆದರೆ ಏನಾಗುತ್ತೆ ನಮಗೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಭದ್ರತಾ ಮಂಡಳಿ ಏನಿದೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೆ ಶಾಶ್ವತ ಸದಸ್ಯಕ್ಕೆ ನಮಗೆ ಅನುಕೂಲ ಆಗ್ತಕ್ಕಂಥದ್ದು ಓಕೆ ವಿಶ್ವಸಂಸ್ಥೆ ನೋಡಿ ಈಗ ಯು ಎನ್ ಎಸ್ ಸಿ ಇದೆಯಲ್ಲ ಯು ಎನ್ ಎಸ್ ಸಿ ಇರೋದ್ರಿಂದ ನಾವು ವಿಶ್ವಸಂಸ್ಥೆ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಅದ್ರ ಮೇನ್ ಸಿಕ್ಸ್ ಆರ್ಗನ್ಸ್ ಇದೆ ಓಕೆ ಮೇನ್ ಸಿಕ್ಸ್ ಆರ್ಗನ್ಸ್ ಅಂದರೆ ಆರು ಒಂದು ಸಂ ಬಾಡಿಗಳು ವಿಶ್ವಸಂಸ್ಥೆಯ ಪ್ರಮುಖ ಆರು ಒಂದು ಸಂಸ್ಥೆಗಳು ಮತ್ತೆ ವಿಶ್ವಸಂಸ್ಥೆಯ ಇನ್ನೂ ಹೆಚ್ಚು ಬೇರೆ ಬೇರೆ ಒಂದು ಭಾಗಗಳಿವೆ ಭಾಗಗಳನ್ನ ಅನ್ನೋಕ್ಕಿಂತ ಬೇರೆ ಬೇರೆ ಉಪವಿಭಾಗಗಳಿವೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಶ್ವಸಂಸ್ಥೆ ಬಗ್ಗೆ ತಿಳ್ಕೊಬೇಕು ಯಾಕಂದ್ರೆ ಈಗ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಇಂಡಿಯಾ ಆಯ್ಕೆ ಆಗಿದೆ ಸೊ ಅದರಿಂದ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಬಗ್ಗೆ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ಮತ್ತೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಬರುತ್ತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವೆಲ್ಲ ತಿಳ್ಕೊಬೇಕಾಗುತ್ತೆ ಇದೆಲ್ಲ ಬಗ್ಗೆ ನಿಮಗೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಅದೊಂದು ಸೀರೀಸ್ ಆಫ್ ವಿಡಿಯೋ ಮಾಡೋಣ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋಣ ಓಕೆ ಸೊ ಇವತ್ತು ಸ್ನೇಹಿತರೆ ಈ ಒಂದು ಭಾಗನ ಮುಗಿಸೋಣ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಇನ್ನು ಮಿಕ್ಕಿದ್ದು ಬ್ರಿಸ್ಕ್ ಬ್ರಿಸ್ಕ್ ಆಗಿರ್ಬೋದು ಅಂದರೆ ಬ್ರಿಕ್ಸ್ ಆಗಿರ್ಬೋದು ಬೇರೆ ಬೇರೆ ಇನ್ನು ಕವರ್ ಮಾಡಿದ್ದೀನಿ ಎಷ್ಟೊಂದು ಆಲ್ರೆಡಿ ಇನ್ನು ಪ್ರೀವಿಯಸ್ ಅಲ್ಲಿ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ ಓಕೆ ಫೈನ್ ಇದಕ್ಕೆ ಈ ವಿಡಿಯೋ ಸ್ಟಾಪ್ ಮಾಡ್ತೀನಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಯುನೈಟೆಡ್ ನೇಷನ್ಸ್ ಬಗ್ಗೆ ವಿಶ್ವ ವಿಶ್ವಸಂಸ್ಥೆ ಬಗ್ಗೆ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ವಿ ವಿಲ್ ಟೇಕ್ ದಟ್ ಸೀರೀಸ್ ಆಫ್ ವಿಡಿಯೋ ಆಲ್ಸೋ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ